नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। विजानतामवित्तस्य मध्वस्य जगती गुरोः पूर्वाचार्यमहिष्ठानां इयं प्रणतिमालिका। ನಾವು ಮಹಾಭಾರತದ ವನಪರ್ವದ 196ನೆಯ ಅಧ್ಯಾಯದಲ್ಲಿ ನಾವಿದ್ದೆವು. ಈ 196ನೆಯ ಅಧ್ಯಾಯದಲ್ಲಿ ಅಶ್ವಪತಿ ಮತ್ತು ಸಾವಿತ್ರಿಯ ಸಂವಾದವನ್ನು ನೋಡಿದೆವು. ಅದರಲ್ಲಿ ಅಶ್ವಪತಿ ತನ್ನ ಮಗಳನ್ನು ಕೊಡಲಿಕ್ಕೆ ಒಪ್ತಾನೆ ಅನಿವಾರ್ಯವಾಗಿ. ಯಾಕೆಂದರೆ ಸಾವಿತ್ರಿಯ ಆ ದಾರ್ಢ್ಯ, ನಾನು ಮದುವೆ ಆದರೆ ಸತ್ಯವಾನನನ್ನೇ ಅಂತ ಧಿಮತ್ಸೇನನು ವಿನೀತನಾಗಿ ಹೇಳ್ತಾನೆ. ಚ್ಯುತಾಸ್ಮರಾಜ್ಯಾಧ್ವನವಾಸಮಾಶ್ರಿತಾಃ ಚರಾಮಧರ್ಮಂ ನಿಯತಾಸ್ತಪಸ್ವಿನಃ ಕಥಂ ತ್ವನರಃ ವನವಾಸಮಾಶ್ರಮೇ ಸಹಿಷ್ಯತಿ ಕ್ಲೇಶಮಿಮಂ ಸುತಾತವಾ. ನಾವೆಲ್ಲ ರಾಜ್ಯದಿಂದ ಚ್ಯುತರಾಗಿದ್ದೇವೆ, ರಾಜ್ಯದ ಗೊಡವೆ ಬೇಡ ಅಂತ ತಪಸ್ಸು ಮಾಡ್ತಾ ಇದ್ದೇವೆ, ನಾವೇನೋ ಕ್ಲೇಶವನ್ನು ಸಹಿಸಲು ತಯಾರಾಗಿದ್ದೇವೆ, ಅರ್ಹರಾಗಿದ್ದೇವೆ. ಸಾವಿತ್ರಿ ಅದು ಹೇಗೆ, ಯಾಕೆ ಕಷ್ಟಪಡಬೇಕು ಬೇಡ ಅಂತ ಹೇಳ್ತಾನೆ. ಆಗ ಸಾವಿತ್ರಿಯ ತಂದೆ ಅಶ್ವಪತಿ ಹೇಳ್ತಾನೆ, ಸುಖಂಚ ದುಃಖಂಚ ಭವಾಭವಾತ್ಮಕಂ ಯದಾ ವಿಜಾನಾತಿ ಸುತಾಹಮೇವ ಚ ನಮದ್ವಿಧೇ ಯುಜ್ಯತಿ ವಾಕ್ಯಮೀದೃಶಂ ವಿನಿಶ್ಚಯೇನ ಅಭಿಗತೋಸ್ಮಿತೇ ನೃಪಾ. ಸುಖ ದುಃಖ ಇದು ಏರಿಳಿತಗಳಲ್ಲಿ ಇರುತ್ತೆ ಅಂತ ಹೇಳಿ ನಮ್ಮಂಥವರು ಕೇವಲ ಹೇಳೋದು ಚೆನ್ನಾಗಿರತ್ತಾ? ಇಲ್ಲ, ಅದನ್ನು ಅನುಭವಿಸಲಿಕ್ಕೆ ತಯಾರು ಆಗಿರಬೇಕು. ನಾನು ಆ ರೀತಿ ಅನುಭವಿಸಲಿಕ್ಕೆ ತಯಾರಾಗಿದ್ದೇನೆ, ನನ್ನ ಮಗಳೂ ಕೂಡ ತಯಾರಾಗಿದ್ದಾಳೆ. ಆದ್ದರಿಂದಾಗಿ ನಾನು ಸಾವಿತ್ರಿಯನ್ನು ಸತ್ಯವಂತನಿಗೆ ಸಂತೋಷದಿಂದ ಧಾರೆ ಎರೆದು ಕೊಡುತ್ತೇನೆ ಹೇಳ್ತಾನೆ. ಆಶಾಂ ನಾರ್ಹಸಿ ಮೇ ಹಂತುಂ ಸೌಹೃದಾತ್ಮಣತಸ್ಯ ಚ ಅಭಿತಶ್ಚಾಗತಂ ಪ್ರೇಮ್ಣ ಪ್ರತ್ಯಾಖ್ಯಾತುಂ ನಮಾರ್ಹಸಿ. ನನ್ನನ್ನು ನಿರಾಕರಣೆ ಮಾಡಬೇಡ, ನಿನ್ನ ಮಗ ನನಗೆ ಅನುರೂಪನಾದ ಅಳಿಯ. ಸ್ನುಷಾಂ ಪ್ರತೀಚ್ಛ ಮೇ ಕನ್ಯಾಂ ಭಾರ್ಯಾಂ ಸತ್ಯವತಸ್ತತಃ ಅಂತ. ಆಗ ದ್ಯುಮತ್ಸೇನ ಹೇಳ್ತಾನೆ, ನೀನು ಬಂದು ನಮಸ್ಕಾರ ಮಾಡಿದೊಡನೆಯೇ ನಿನ್ನ ಸಂಬಂಧವನ್ನು ನಾನು ಬಯಸಿದೆ, ಆದರೆ ಭ್ರಷ್ಟರಾಜ್ಯಸ್ತ್ವಹಮಿತಿ ತತ ಏತದ್ವಿಚಾರಿತಂ. ನಾನು ರಾಜ್ಯವನ್ನು ಕಳೆದುಕೊಂಡಿದ್ದೇನೆ, ನೀವು ರಾಜರಾಗಿದ್ದೀರಾ, ನಮ್ಮ ನಡುವೆ ಸಂಬಂಧ ಹೇಗೆ ಸಾಧ್ಯ ಅಂತ ನಾನು ಸುಮ್ಮನಾದೆ ಅಷ್ಟೇ. ಅಭಿಪ್ರಾಯಸ್ತ್ವಯಂ ಯೋ ಮೇ ಪೂರ್ವಮೇವಾಭಿಕಾಂಕ್ಷಿತಃ ಸನಿರುವರ್ತತು ಮೇ ದೈವ ಕಾಂಕ್ಷಿತೋ ಹಸಿ ಮೇ ತಿಥಿ. ನಿನ್ನ ಬಯಕೆಯೇ ನನ್ನ ಬಯಕೆಯೂ ಆಗಿದೆ, ಆದ್ದರಿಂದ ನಿನ್ನ ಮಗಳು ಸಾವಿತ್ರಿಯನ್ನು ನಾನು ಸೊಸೆಯಾಗಿ ಮಾಡಿಕೊಳ್ಳುತ್ತೇನೆ. ಯಥಾವಿಧಿ ಸಮುದ್ವಾಹಂ ಕಾರಯಾಮ ಸತುರ್ನೃಪವು, ಅದರಂತೆ ಆಶ್ರಮದಲ್ಲಿ ಉದ್ವಾಹಂ ಕಾರಯಾಮ ಸತುಹು ಮದುವೆಯನ್ನು ಮಾಡಿಕೊಂಡರು. ಇದಲ್ವಾ ರಾಜರ ಮಗ, ಅವನೇನೋ ಈಗ ಸಂಪತ್ತಿಲ್ಲ ಅಂತ ಇಟ್ಕೊಳ್ಳಿ, ಅವಳು ರಾಜನ ಮಗಳು, ಅವರಿಬ್ಬರೇ ಬಹಳ ಸಿಂಪಲ್ಲಾಗಿ, ಈಗಿನ ಭಾಷೆಯಲ್ಲಿ ಹೇಳೋದಾದರೆ ಬಹಳ ಸಿಂಪಲ್ಲಾಗಿ ಮದುವೆ ಮಾಡಿಕೊಂಡಿದ್ದಾರೆ. ಆದರೆ ಪೂರ ವೈದಿಕವಾಗಿ ಮಾಡಿಕೊಂಡಿದ್ದಾರೆ,
ವೈದಿಕವಾದ ಮದುವೆ ಏನಿದೆ ಅದು ಬಹಳ ಸರಳ. ವೈದಿಕವಾದ ಯಾವುದೇ ಕ್ರಿಯೆ ಬಹಳ ಸರಳ. ಅಲ್ಲಿ ಮಂತ್ರ ಮತ್ತೆ ಅದರ ಅದು ಬಿಟ್ಟು ಬೇರೆ ಇನ್ಯಾವುದು ಯೋಗ್ಯ ಅಲ್ಲ. ಆದರೆ ನಾವಿವತ್ತು ಏನು ಮಾಡ್ತಾ ಇದ್ದೇವೆ, ಅದನ್ನು ಮರೆತಿದ್ದೇವೆ. ಅದನ್ನು ಮರೆತು ವೈದಿಕ ಕ್ರಿಯೆ ಬಹಳ ಕಷ್ಟ ಅಂತ ನಮಗೆ. ದುಡ್ಡಿದ್ದರೆ ವೈದಿಕ ಕ್ರಿಯೆ ನೋಡಲ್ಲ, ವೈದಿಕವಾಗಿ ಯಾವ ರೀತಿ ಚೆನ್ನಾಗಬೇಕು ಅಂತ ನೋಡಲ್ಲ, ಜಾಸ್ತಿ ಖರ್ಚು ಮಾಡ್ತೇವೆ. ಈ ಎರಡು ಅತಿರೇಕಗಳು. ದುಡ್ಡಿಲ್ಲದೆ ಹೋದಾಗ ವೇದದ ಸಣ್ಣ ಸಣ್ಣ ಕ್ರಿಯೆಯೂ ಕೂಡ ಅಯ್ಯೋ ಭಾರ ತಲೆ ಮೇಲೆ ಅಂತ. ದುಡ್ಡು ಇದ್ದರೆ ವೇದದ ಬಗ್ಗೆ ಮುಖವೇ ಹರಿಸೋಲ್ಲ. ನಮಗೆ ಆ ಶಾಸ್ತ್ರದಲ್ಲಿ ಇರತಕ್ಕಂಥದ್ದು ಭಾವಪೂರ್ಣವಾಗಿ ಬರಬೇಕು ಅಂತ. ಮದುವೆ ಆಗಬೇಕಾದರೆ ದೇವತೆಗಳ ಪ್ರಾರ್ಥನೆ, ಆಮೇಲೆ ನಮ್ಮ ಅನುಸಂಧಾನ, ಇವುಗಳೆಲ್ಲ ಮುಖ್ಯವಾಗಿ ಇರಬೇಕು. ಮದುವೆ ಆಗಬೇಕಾದರೆ ನಮಗದು ಮುಖ್ಯ ಆಗಲ್ಲ. ಒಂದೊಮ್ಮೆ ನಾವು ಜಾಸ್ತಿ ದುಡ್ಡಿಲ್ಲ ಅಂತಾದರೆ ಏನೋ ಒಂದು ಮಾಡ್ಕೊಂಡು ಹೋಗೋಣ, ತೀರಾ ಕಡಿಮೆ ಖರ್ಚಲ್ಲ ಆದರೆ ಆಯಿತು ಅಂತ. ಜಾಸ್ತಿ ದುಡ್ಡಿತ್ತು ಅಂದರೆ ವೇದದ ಬಗ್ಗೆ. ಹೀಗೆ ಇಬ್ಬರೂ ಕೂಡ ವೈದಿಕವಾದ ಸರಳವಾದ ವೈದಿಕ ಕ್ರಿಯೆಯಿಂದ ಇಬ್ಬರೂ ಕೂಡ ದೂರ ಇದ್ದಾರೆ, ದುಡ್ಡಿರುವವರು ದುಡ್ಡಿಲ್ಲದವರು. ಹಾಗಾಗಬಾರದು. ಅದರ ಬಗ್ಗೆ ಪೂರ್ಣ ಪ್ರೀತಿ ಅಂತನ್ನೋದು ಇರಬೇಕು. ಅದು ಚೆನ್ನಾಗಿ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಯಯೌ ಸ್ವಮೇವ ಭವನಂ ಯುಕ್ತ ಪರಮಯಾಮುದಾ. ಮದುವೆ ಮಾಡಿಕೊಟ್ಟು ಹೊರಟು ಹೋದ ಅಂತೆ ಅಶ್ವಪತಿ. ಸತ್ಯವಂತ ಆ ಹೆಂಡತಿಯನ್ನು ಹೊಂದಿ ಬಹಳ ಸಂತೋಷಪಟ್ಟ. ಜಗೃಹೇ ವಲ್ಕಲಾಮೇವಚ. ಕಡೆಗೆ ಅವಳು ಕೂಡ ವಸ್ತ್ರಾಭರಣಗಳನ್ನೆಲ್ಲ ತೆಗೆದಿಟ್ಟು ವಲ್ಕಲಂ ಜಗೃಹೇ ತತಃ ಮರದ ತೊಗಟೆಯನ್ನು ಉಟ್ಟುಕೊಂಡಳು. ಪರಿಚಾರೇರ್ ಗುಣೈಶ್ಚೈವ ಪ್ರಶ್ರಯೇಣ ದಮೇನ ಚ ಸರ್ವಕರ್ಮ ಸರ್ವಕಾಮಕ್ರಿಯಾಭಿಶ್ಚ ಸರ್ವೇಷಾಂ ತುಷ್ಟಿಮಾದಧೇ. ತನ್ನ ಗುಣಗಳಿಂದ ಎಲ್ಲರಿಗೂ ಆನಂದವನ್ನು ಉಂಟು ಮಾಡಿದಳು. ತಥೈವ ಪ್ರಿಯವಾದೇನ ನೈಪುಣೇನ ಶಮೇನ ಚ ಶ್ವಶುರಂ ದೇವ ಸತ್ಕಾರೈಹಿ. ದೈವಿಕವಾದ ಭಕ್ತಿಯಿಂದ, ಸತ್ಕಾರದಿಂದ, ಮೌನದಿಂದ ಅತ್ತೆ ಮಾವಂದಿರನ್ನು ಸಂತೋಷಗೊಳಿಸಿ ಪ್ರಿಯವಾದ ಜಾಣ್ಮೆ ಮೊದಲಾದವುಗಳಿಂದ ಗಂಡನ ಮನಸ್ಸನ್ನು ಸಂತೋಷಗೊಳಿಸಿದಳು. ಗಂಡನಿಗೆ ಬೇಕಾದದ್ದು ಶೃಂಗಾರ ಮತ್ತು ಸಖಿತ್ವ. ಗಂಡು ಮತ್ತು ಹೆಣ್ಣು ಯಾರ್ಯಾರಿಂದ ಯಾವ್ಯಾವುದು ಪಡಿಬೇಕೋ ಅದನ್ನು ಪಡಿಬೇಕು. ಹೆಣ್ಣಾಗಲಿ ಗಂಡಾಗಲಿ ನಮ್ಮಿಂದ ಯಾರಿಗೆ ಯಾವುದು ಸಲ್ಲಬೇಕು ಅಂತನ್ನೋದು ಐಡಿಯಾ ಇರಬೇಕು ಇಬ್ಬರಿಗೂ ಕೂಡ. ಗಂಡಿಗಾಗಬೇಕಾದ್ರೆ ಈ ತರಹದ ಐಡಿಯಾ ಏನು, ಹೆಂಡತಿಗೆ ಏಕಾಂತದಲ್ಲಿ ಬೇಕಾದದ್ದು ಶೃಂಗಾರ, ಲೋಕಾಂತದಲ್ಲಿ ಬೇಕಾದದ್ದು ಪ್ರತಿಷ್ಠೆ ಮತ್ತು ಮಾನ. ಮಾನದಿಂದ ಬದುಕೋದು, ಒಳ್ಳೆ ಜೀವನ. ಹಾಗೆ ಹೆಣ್ಣಿನಿಂದ ಗಂಡಿಗೂ ಅದೇ ಬಯಕೆ ಇರೋದು. ಏಕಾಂತದಲ್ಲಿ ಶೃಂಗಾರ, ಲೋಕಾಂತದಲ್ಲಿ ಸರ್ವರ ಸ್ವೀಕಾರ, ಇದೆರಡು ಇಬ್ಬರಿಗೂ ಬೇಕು. ಅದರಂತೆ ಈ ಎರಡನ್ನೂ ಕೂಡ ಅವರು ಪಡೆದರು, ಪರಸ್ಪರ ಕೊಟ್ಟುಕೊಂಡರು. ಏವಂ ತತ್ರಾಶ್ರಮೇ ತೇಷಾಂ ತದಾ ನಿವಸತಾಂ ಸತಾಂ ಕಾಲಸ್ತಪಸ್ಯತಾಂ ಕಶ್ಚಿದಪಾಕ್ರಾಮತ ಭಾರತ. ಈ ರೀತಿ ಆ ಆಶ್ರಮದಲ್ಲಿ ವಾಸ ಮಾಡುವಾಗ ಕೆಲವು ಕಾಲ ಕಳೆಯಿತು. ಸಾವಿತ್ರ್ಯಾಗ್ಲಾಯಮಾನಾಯ ತಿಷ್ಠಂತ್ಯಾಸ್ತಾಸ್ತು ದಿವಾನಿಚಂ ನಾರದೇನ ಯದುಕ್ತಂ ತದ್ವಾಕ್ಯಂ ಮನಸಿ ವರ್ತತೆ. ಆದರೆ ಸಾವಿತ್ರಿ ತಾತ್ಕಾಲಿಕವಾಗಿ ಈ ಉಪಭೋಗಗಳಲ್ಲಿ ರತಳಾದಳು. ಮನಸ್ಸಿನ ಒಳಗಡೆಯಿಂದ ಅವಳಿಗೆ ಎಚ್ಚರಿಕೆ ಇದ್ದೇ ಇತ್ತು. ಅವಳು ಎಚ್ಚರ ತಪ್ಪಲಿಲ್ಲ ಅನ್ನುವಲ್ಲಿಗೆ 296ನೇ ಅಧ್ಯಾಯ. ಮಾರ್ಕಂಡೇಯ ಉವಾಚ ತತಕ್ಕಾಲೇ ಬಹುತಿಥೇ ವ್ಯತಿಕ್ರಾಂತೇ ಕದಾಚನ ಪ್ರಾಪ್ತಸ್ಸ ಕಾಲೋ ಮರ್ತವ್ಯಂ ಯತ್ರ ಸತ್ಯವತಾ ನೃಪಾ. ಸತ್ಯವಾನ್ ಸಾಯುವ ಕಾಲ ಹತ್ತಿರ ಬಂತು. ಗಣಯಂತ್ಯಾಶ್ಚ ಸಾವಿತ್ರ್ಯಾ. ಪ್ರತಿದಿನವನ್ನು
ಅವಳು ಎಣಿಸ್ತಾ ಇದ್ದಾಳೆ. ಚತುರ್ಥೇ ಹನಿಮರ್ತವ್ಯಂ ಇತಿ ಸಂಚಿಂತ್ಯ ಭಾರತ. ಇಲ್ಲಿಂದ ನಾಲ್ಕನೇ ದಿವಸದಲ್ಲಿ ಸತ್ಯವಂತ ಸಾಯುವ ಗಳಿಗೆ ಬಂತು ಅಂತ ಅವಳಿಗೆ ಗೊತ್ತಾಯಿತು. ವ್ರತಂ ತ್ರಿರಾತ್ರಮುದ್ದಿಶ್ಯ ದಿವಾರಾತ್ರಂ ಸ್ಥಿತಾಭವತ್. ಮೂರು ದಿವಸಗಳ ಕಾಲ ಉಪವಾಸ ವ್ರತ ಮಾಡಬೇಕು ಅಂತ ಅಂದುಕೊಂಡ್ಲಂತೆ. ಈ ನಿಯಮವನ್ನು ಕೇಳಿ ಉತ್ಥಾಯ ವಾಕ್ಯಂ ಸಾವಿತ್ರೀಂ ಅತಿತೀವ್ರೋಯಮಾರಂಭ ತ್ವಯಾರಬ್ಧೋ ನೃಪಾತ್ಮಜೆ ತಿಸೃಣಾಂ ವಸತೀನಾಂ ಹಿ ಸ್ಥಾನಂ ಪರಮ ದುಶ್ಚರಂ. ಇದನ್ನು ನೋಡಿದ ಸತ್ಯವಂತನಿಗೆ ಅಯ್ಯೋ ಪಾಪವೇ ಅಂತ ಅನ್ನಿಸಿತು. ಅವರ ಅತ್ತೆ ಮಾವಂದಿರಿಗೂ ಅನ್ನಿಸಿತು, ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಾಳೆ ಇವಳು ಅಂತ. ಅವರು ಹೇಳಿದರು, ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಿ ಅಂತ. ಆಗ ಅವಳು ಹೇಳಿದಳಂತೆ, ನಕಾರ್ಯಸ್ತಾತ ಸಂತಾಪ ಪಾರಯಿಷ್ಯಾಮ್ಯಹಂ ವ್ರತಂ ವ್ಯವಸಾಯ ಕೃತಂ ಹೀದಂ ವ್ಯವಸಾಯಶ್ಚ ಕಾರಣಂ ಅಂತ. ನ ಕಾರ್ಯಸ್ತಾತ ಸಂತಾಪ. ಅಪ್ಪ, ಯಾವ ಸಂಕಟವನ್ನು ಅನುಭವಿಸಬೇಡಿ. ಪಾರಯಿಷ್ಯಾಮ್ಯಹಂ ವ್ರತಂ, ನಾನು ವ್ರತವನ್ನು ಪೂರೈಸುತ್ತೇನೆ. ವ್ಯವಸಾಯ ಕೃತಂ ಹೀದಂ, ಏನೋ ಒಂದು ಗಟ್ಟಿ ನಿಶ್ಚಯ ಮಾಡಿಕೊಂಡು ಈ ವ್ರತವನ್ನು ನಾನು ಶುರು ಮಾಡಿದ್ದು. ವ್ಯವಸಾಯಶ್ಚ ಕಾರಣಂ, ಆದ್ದರಿಂದ ಈ ವ್ಯವಸಾಯವೇ, ವ್ಯವಸಾಯ ಅಂದರೆ ನಿಶ್ಚಯ ಅಂತ ಸಂಸ್ಕೃತದಲ್ಲಿ ಅರ್ಥ. ನಿಶ್ಚಯ, ನಾನು ಮಾಡಿಕೊಂಡ ನಿಶ್ಚಯವೇ ಕಾರಣ. ದ್ಯುಮತ್ಸೇನ ಉವಾಚ, ವ್ರತಂ ಭಿಂಧೀತಿ ವಕ್ತುಂ ತ್ವಾಂ ನಾಸ್ಮಿ ಶಕ್ತ ಕಥಂಚನ ಪಾರಯಿಸ್ವೇತಿ ವಚನಂ ಯುಕ್ತಮಸ್ಮದ್ವಿಧೋ ವದೇತ್. ವ್ರತವನ್ನು ನಿಲ್ಲಿಸು ಅಂತ ನಾನು ಹೇಳೋಲ್ಲ, ಹೇಳಬಾರದು. ಯಾಕೆಂದರೆ ಚಿಕ್ಕವರು ವ್ರತವನ್ನು ಮಾಡಬೇಕಾದರೆ ಪ್ರೋತ್ಸಾಹ ಕೊಡಬೇಕು, ನೀವು ದೈಹಿಕವಾದ ಕಷ್ಟಗಳಿಗೆ ತಯಾರಾಗಿ ಅಂತ ಅನ್ನಬೇಕು. ಆದರೆ ಪ್ರೀತಿ ಒಂದು ಕಡೆಯಿಂದ ಯಾಕೆ ವ್ರತ ಮಾಡ್ತಾ ಇದ್ದೀ ಅಂತ ಹೇಳುತ್ತೆ. ಆದರೆ ಅದನ್ನು ಮೀರಿ ವ್ರತವನ್ನು ಹೇಗೆ ಪೂರೈಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದರಿಂದಾಗಿ ಮಗಳೇ, ವ್ರತ ಮಾಡಬೇಡ ಅಂತ ಹೇಳೋದಿಲ್ಲ, ಆದರೆ ನಾನು ಹೇಳೋದಾದರೆ ವ್ರತವನ್ನು ಯಶಸ್ವಿಯಾಗಿ ಪೂರೈಸು, ಪಾರಣೆ ಚೆನ್ನಾಗಾಗಲಿ ಅಂತ ಹೇಳಬಹುದು. ಅದು ನನ್ನ ಅಭಿಸಂಧಿ ಅಂದರೆ ಅಭಿಪ್ರಾಯ. ಏವ ಮುಕ್ತ್ವಾ ದ್ಯುಮತ್ಸೇನೋ ವೀರರಾಮ ಮಹಾಮನಃ ತಿಷ್ಠಂತಿ ಚೈವ ಸಾವಿತ್ರಿ ಕಾಷ್ಠಭೂತೇವ ಲಕ್ಷ್ಯತೆ. ಮೊದಲೇ ಉಪವಾಸ, ಅತ್ಯಂತ ಮಿತಾಹಾರಿ ಅವಳು, ಇನ್ನಷ್ಟು ಉಪವಾಸದಿಂದ ಕಾಷ್ಠಭೂತೇವಾ ಕಟ್ಟಿಗೆಯಂತೆ ಆದಳಂತೆ. ದುಃಖಾನ್ವಿತಾಯಾಸ್ತಿಷ್ಠಂತ್ಯಾ ಸಾರಾತ್ರಿರ್ವ್ಯತ್ಯವರ್ತತಾ. ಮಾರನೇ ದಿವಸ ಮರಣ, ಅದಕ್ಕಾಗಿ ಅವಳು ಕಾಯ್ತಾ ಇದ್ದಾಳೆ. ನಾಳೆ ಯಾವಾಗ ಆಗತ್ತೆ ಆ ಮರಣವನ್ನು, ನಾನು ಹೇಗೆ ತಪ್ಪಿಸಬಹುದು ಅಂತ. ಯುಗ ಮಾತ್ರೋದಿತೇ ಸೂರ್ಯೇ ಕೃತ್ವಾ ಪೌರ್ವಾಣಿಕಿ ಕ್ರಿಯಾ. ಮಾರನೇ ದಿವಸ ಎದ್ದು ಗಂಡನ ಜೊತೆಗೆ ಅಗ್ನಿಹೋತ್ರವನ್ನು ಮಾಡಿ, ಅಭಿವಾದ್ಯ ಆನುಪೂರ್ವೇಣ ಪ್ರಾಂಜಲಿರ್ನಿಯತಾಸ್ಥಿತ, ಅತ್ತೆ ಮಾವಂದಿರಿಗೆ ನಮಸ್ಕಾರ ಮಾಡಿದಳು. ಆಗ ಅವರು, ಅವೈಧವ್ಯಾ ಶಿಶಸ್ತೇತು ಸಾವಿತ್ರ್ಯರ್ಥಂ ಹಿತಾಶುಭಾಹ, ನೀನು ಇದೇ ರೀತಿ ಸಧವೆಯಾಗು, ಗಂಡನ ಜೊತೆಗೆ ಸುಖವಾಗಿ ಇರು ಅಂತ ಆಶೀರ್ವಾದ ಮಾಡಿದರು. ಊಚು ತಪಸ್ವಿನ ಸರ್ವೇ ತಪೋವಿನ ನಿವಾಸಿನಃ. ಕೇವಲ ಅವರೊಬ್ಬರಿಗೆ ಮಾತ್ರ ಅಲ್ಲ, ಆಶ್ರಮದಲ್ಲಿ ಸುತ್ತಮುತ್ತ ಯಾರ್ಯಾರಿದ್ದರೂ ಅವರೆಲ್ಲರಿಗೂ ನಮಸ್ಕಾರ ಮಾಡಿದಳಂತೆ ಪ್ರತಿ ದಿವಸದಂತೆ. ಅವರೆಲ್ಲರೂ ಕೂಡ ಸುಖವಾಗಿ ಗಂಡನ ಜೊತೆ ಬಾಳು ಅಂತ. ಮನಸಾ ತಾಗಿರ ಸರ್ವಾಹ ಪ್ರತ್ಯಗೃಹಾ ತಪಸ್ವಿನೀ, ಆ ಆಶೀರ್ವಾದವನ್ನು ಸ್ವೀಕಾರ ಮಾಡಿದಳು. ಹೇಗೆ, ಭಗವಂತ ನಿಮ್ಮ ಒಳಗಡೆ ಇದ್ದು ಏನು ಹೇಳಿದ್ದಾನೆ ಅದು ನನ್ನ ಪಾಲಿಗೆ ಸತ್ಯ ಆಗಲಿ, ಭಗವಂತನೇ ಅದನ್ನು ನಡೆಸಿಕೊಡಲಿ ಅಂತನ್ನೋದು ಆಶೀರ್ವಾದದ ಸ್ವೀಕಾರ. ಆ ತರಹದ ಆಶೀರ್ವಾದವನ್ನು ಸ್ವೀಕಾರ ಮಾಡಿದಳು. ಆಶೀರ್ವಾದ ಸ್ವೀಕಾರ ನಮಗೆಲ್ಲರಿಗೂ ಇರಬೇಕಾದದ್ದು. ಯಾರಾದರೂ ಹಿರಿಯರಿಗೆ ನಮಸ್ಕಾರ ಮಾಡಿದಾಗ ಅವರು ಏನಾದರೂ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ನಿನಗೇನು ಆಶೀರ್ವಾದ ಮಾಡಲಿ ಅಂತ. ಬಹಳ ಖುಷಿಯಾದರೆ ಅವ್ರು ಕೇಳ್ತಾರೆ, ನಿನಗೆ ಏನಂತ ಆಶೀರ್ವಾದ ಮಾಡಬೇಕು ನೀನೇ ಹೇಳು ಅಂತ ಹೇಳ್ತಾರೆ.
ಆಗ ನಾವು ಅವ್ರಿಗೆ ಬಿಟ್ಬಿಡೋದು ಒಳ್ಳೆಯದು, ನೀವೇ ಏನು ಆಶೀರ್ವಾದ ಮಾಡಬೇಕು ಅಂತಿದ್ದೀರೋ ಮಾಡಿ. ಒಂದೊಮ್ಮೆ ನಮಗೆ ಬಯಕೆ ಇದ್ದದ್ದನ್ನು ಕೇಳಿದರೂ ಕೂಡ ದೇವರು ಇವರಲ್ಲಿ ನಿಂತು ನಮಗೆ ಆಶೀರ್ವಾದವನ್ನು ನೀಡಿದ್ದಾನೆ, ಈ ಮಾತನ್ನು ಅವನೇ ಸತ್ಯವಾಗುವಂತೆ ನಡೆದುಕೊಳ್ಳಬೇಕು ಅಂತ ಹೇಳಿ ಅವನ ಮೇಲೆ ಭಾರವನ್ನು ಒಪ್ಪಿಸೋದೇನಿದೆ ಅದನ್ನು ಆಶೀರ್ವಾದದ ಸ್ವೀಕಾರ ಅಂತ ಹಿರಿಯರು ಕರೀತಾರೆ. ನಾವು ಹಿರಿಯರು ಆಶೀರ್ವಾದ ಮಾಡಿದ್ರು ಅಂತ ಹೇಳಿ ನಾವು ಅದನ್ನು ಸ್ವೀಕರಿಸದೇ ಇದ್ದರೂ ನಡೆದೀತು ಅಂತ ಅಂದುಕೊಳ್ಬಾರದು. ನಾವು ಸ್ವೀಕಾರ ಮಾಡಬೇಕು. ನನಗೆ ಅದೊಂದು ಅನುಭವ ಆದ ಎರಡು ಮೂರು ಸಂಗತಿಗಳು ಆ ತರಹ ಅನುಭವ ಆಗಿದೆ. ಅದರಲ್ಲಿ ಒಂದು ನಿಮ್ಮ ಮುಂದೆ ಹೇಳಬಹುದಾದದ್ದು, ವಿದ್ಯಾಮಾನ್ಯರು ಕಡೆ ಗಳಿಗೆಯಲ್ಲಿ ಅವರಿದ್ದಾರೆ. ಅವರು ಹೋಗಿದ್ದು ಸರಿಸುಮಾರು ಇದೇ ಸಂದರ್ಭದಲ್ಲಿ ನರಸಿಂಹ ಜಯಂತಿಯ ಹಿಂದಣ ಏಕಾದಶಿ ಅವರು ಹೋಗಿದ್ದು. ಅಂದರೆ ವೇದವ್ಯಾಸ ಜಯಂತಿ ಏನಿದೆ ಆ ವೇದವ್ಯಾಸ ಜಯಂತಿ ದಿವಸ, ಏಕಾದಶಿ ವೇದವ್ಯಾಸ ಜಯಂತಿ, ವೇದವ್ಯಾಸ ಜಯಂತಿಯ ದಿನ ಅವರು ಹೋಗಿದ್ದು. ಅದಕ್ಕಿಂತ ಹಿಂದೆ ಮಧ್ವನವಮಿ ಬರುತ್ತೆ. ಅಂದರೆ ಆವಾಗ 2000ನೇ ಇಸ್ವಿಯಲ್ಲಿ 2000 ಇಸ್ವಿ ಫೆಬ್ರವರಿ ಪೇಜಾವರ ಸ್ವಾಮಿಗಳ ಪರ್ಯಾಯ ಆವಾಗ ಅವ್ರ ಹತ್ರ ಆಶೀರ್ವಾದ ಮಾಡಲಿಕ್ಕೆ ಹೋದಾಗ ಅದೇನು ದೈವವೋ ಏನೋ ಆಶೀರ್ವಾದ ಮಾಡ್ತಾ ಸ್ವಾಮಿಗಳು ಹೇಳಿದ್ರು, ಭಾಗವತ ಮೊದಲಾದ ಸಕಲ ಸಚ್ಛಾಸ್ತ್ರಗಳನ್ನು ನೀನು ವಿಶೇಷವಾಗಿ ಲೋಕದಲ್ಲಿ ಹರಡಬೇಕು, ಅದರಲ್ಲಿ ರತನಾಗಿ ಇರು ಅಂತ ಹೇಳಿ ಆಶೀರ್ವಾದವನ್ನು ಮಾಡಿದರು. ಆವಾಗ ನನಗೆ ಬಾಲಿಷ್ಯ ಅಲ್ಲ, ಈಗ ಆ ಬಾಲಿಷ್ಯ ಕಡಿಮೆ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇಲ್ಲ, ಆದರೆ ಉಳಿದವ್ರಿಗಿಂತ ಪರವಾಗಿಲ್ಲ. ಆವಾಗ ನನಗೆ ಛೇ, ಸ್ವಾಮಿಗಳು ತರ್ಕ ವಿದ್ವಾಂಸನಾಗುವಂತ ಹೇಳಬಾರದಿತ್ತೇ ಅಂತ ಆ ಆಶೀರ್ವಾದವನ್ನು ನಾನು ಚೆನ್ನಾಗಿ ಸ್ವೀಕರಿಸಿರಲಿಲ್ಲ ಅಂತ ಈಗ ಅನಿಸುತ್ತೆ. ಆವಾಗ ನನಗೆ ಸ್ವಾಮಿಗಳು ತರ್ಕ ವಿದ್ವಾಂಸ ಆಗುವಂತ ಅನ್ನಬಾರದಿತ್ತೇ ಅಂತ ಅನ್ನಿಸ್ತಾ ಇರ್ತಿತ್ತು. ಆದರೆ ಅವರ ಆಶೀರ್ವಾದ ನಮ್ಮ ಒಂದು ಅವಿವೇಕಕ್ಕಿಂತ ಅವರ ಆಶೀರ್ವಾದ ದೊಡ್ಡದು. ಹೀಗಾಗಿ ಇವತ್ತು ನಿಮ್ಮಂತಹ ಸಜ್ಜನರ ನಡುವೆ ಭಾಗವತದ ಚಿಂತನೆಯನ್ನು ಮಾಡಿಕೊಂಡು ಸುಖವಾಗಿದ್ದೇನೆ ಅಂತ ನನಗೆ ಗೊತ್ತಿದೆ. ಅದರಿಂದಾಗಿ ದೊಡ್ಡವರು ಆಶೀರ್ವಾದ ಮಾಡಲಿಕ್ಕೆ ಬಂದಾಗ ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದು ನಮಗೆ ಸಾವಿತ್ರಿಯಿಂದ ಗೊತ್ತಾಗುವಂತಹ ಸಮಾಚಾರ. ಸಾವಿತ್ರಿಯಿಂದ ನಾವು ಕಲಿಯಬೇಕಾದದ್ದು ಅದನ್ನೇ, ಹೇಗೆ ದೊಡ್ಡವರ ಆಶೀರ್ವಾದವನ್ನು ಸ್ವೀಕರಿಸಬೇಕು ಅಂತ. ಏವಮಸ್ತ್ವಿತಿ ಸಾವಿತ್ರಿ ಧ್ಯಾನಯೋಗ ಪರಾಯಣ. ಧ್ಯಾನಯೋಗ ಪರಾಯಣ, ದೇವರಲ್ಲಿ ತನ್ನ ಮನಸ್ಸನ್ನು ಇಟ್ಟು ಮನಸಾತಾಗಿರಾ ಸರ್ವಾಹ ಪ್ರತ್ಯಗೃಹ ತಪಸ್ವಿನಿ, ಅದನ್ನು ಸ್ವೀಕಾರ ಮಾಡಿದಳಂತೆ. ಆ ಮುಹೂರ್ತವನ್ನು ಚಿಂತನೆ ಮಾಡ್ತಾ ಇದ್ದಾಳೆ. ಏಕಾಂತ ಮಾಸ್ಥಿತಾಂ ವಾಕ್ಯಂ ಪ್ರೀತ್ಯಾ ಭರತ ಸತ್ತಮ ವ್ರತಂ ಯಥೋಪದಿಷ್ಟಂತು ತಥಾ ತತ್ಪಾರಿತಂತ್ವಯಾ. ಅವನು ಗಂಡನಾದವನು ಬಂದ, ಪ್ರೀತಿಯಿಂದ ನುಡಿದ. ಏನಂತ ನೋಡು, ಪ್ರಿಯೆ ಸಾವಿತ್ರಿ, ನಿನ್ನ ಉಪವಾಸ ಮುಗಿತು ತಾನೆ, ಏನಾದರೂ ಆಹಾರ ತಗೋ ಅಂತ ಹೇಳಿದ. ಸಾವಿತ್ರಿ ವಾಚ ಅಸ್ತಂಗತೆ ಮಯಾದಿತ್ಯೇ ಭೋಕ್ತವ್ಯಂ ಕೃತಕಾಮಯ ಯೇಷಮೇ ಹೃದಯ ಸಂಕಲ್ಪ ಸಮಯಶ್ಚಕೃತೋ ಮಯ. ಅದಕ್ಕೆ ಅವಳು ಹೇಳಿದಳು, ಸೂರ್ಯ ಅಸ್ತಂಗತನಾದ ಮೇಲೆ ನಾನು ಆಹಾರವನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಇರೋದು. ಆದ್ದರಿಂದಾಗಿ ನಾನು ಅದೇ ರೀತಿ ಸಂಕಲ್ಪ ಮಾಡಿದ್ದೇನೆ. ಏವಂ ಸಂಭಾಚಮಾಣಾಯ ಸಾವಿತ್ರ್ಯಾ ಭೋಜನಂ ಪ್ರತಿ ಸ್ಕಂಧೇ ಪರಶುಮಾದಾಯ ಸತ್ಯವಾನ್ ಪ್ರಸ್ಥಿತೋವನಂ. ಅವಳಿಗೆ ಏನಾದರೂ ಆಹಾರ ಬೇಕು ಅಂತ ಹೇಳಿ ಗಂಡರಾದ ಸತ್ಯವಾನ್ ಸ್ಕಂದೇ ಪರಶುಮ್ ಅಸಜ್ಯ ಕೊಡಲಿಯನ್ನು ಇಟ್ಟುಕೊಂಡು ದೂರ ಹೋದ ಅಂತೆ. ನೋಡಿ, ಕೊಡಲಿಯನ್ನು ಇಟ್ಟುಕೊಂಡು ದೂರ ಹೋಗಿತ್ತು. ಯಾಕೆಂದರೆ ಆವಾಗ ಈ ತರಹ ರೇಷನ್ ತಂದು ಅಡುಗೆ ಮಾಡೋದು ಇಲ್ಲ,
ಅವಾಗ ಅಡುಗೆ ಮಾಡೋ ರೀತಿ ಅಡುಗೆ ಅಂತ ಇಲ್ಲವಲ್ಲ, ಒಳ್ಳೆ ಹಣ್ಣುಗಳನ್ನು ಆಗ ತಾನೇ ತಂದು ತಿನ್ನೋದು, ಅದೇ ಕ್ರಮ. ಮುಂದೆ ಯಾರೋ ಬರ್ತಾರೆ ಅಂತ ಅಂದುಕೊಂಡು ಹಣ್ಣುಗಳನ್ನು ತರತಕ್ಕಂತಹ ಕ್ರಮವೇ ಇಲ್ಲ ಅಲ್ಲಿ. ಆವಾಗ ಒಂದು ಸ್ವಲ್ಪ ದೂರ ಹೋಗಿ ಹಣ್ಣುಗಳನ್ನು ತಂದಿಟ್ಟು ಅದನ್ನು ಅಲ್ಲೇ ಕೂಡಲೇ ಅರ್ಪಿಸುವಂತಹ ಕ್ರಮವೇ ಇರೋದು. ಸಿದ್ಧಾಹಾರ ಅಂತನ್ನೋದು ಪ್ರಾಚೀನ ಭಾರತದಲ್ಲಿ ಇರಲಿಲ್ಲ. ಎಚ್ಚರದಿಂದ ಕೇಳಿ, ಸಿದ್ಧಾಹಾರ ಅನ್ನೋದು ಇರಲಿಲ್ಲ, ಸಾಧ್ಯಾಹಾರವೇ ಇದ್ದದ್ದು. ಹಿಂದಿನ ದಿವಸ ಇಟ್ಟೆ, ಹಿಂದಿನ ದಿವಸದನ್ನು ಇವತ್ತು ಊಟ ಮಾಡಿದೆ ಇತ್ಯಾದಿಗಳು ಇದ್ದದ್ದು ಗೋಪಾಲಕರಲ್ಲಿ ಮಾತ್ರ, ಕ್ಷತ್ರಿಯರಲ್ಲಿಯೂ ಇಲ್ಲ, ಆಮೇಲೆ ಕಾಡಿನಲ್ಲಿರುವವರಲ್ಲಂತೂ ಇಲ್ಲವೇ ಇಲ್ಲ ತಪೋನಿಷ್ಠರಾದವರಲ್ಲಿ. ನವಾಹಾರ ಈ ಕೂಡಲೇ ತೆಗೆದುಕೊಳ್ಳೋದು, ಅದು ಆಯುರ್ವೇದದಲ್ಲೂ ಇಳಿದು ಬಂತು. ಬಹಳ ದಿವಸ ಇಟ್ಟ ಆಹಾರವನ್ನು ನಾವು ತೆಗೆದುಕೊಳ್ಳಬಾರದು, ಬೇಕಾದರೆ ಔಷಧಿ ರೂಪದಲ್ಲಿ ಸ್ವೀಕಾರ ಮಾಡಬಹುದು ಅಂತ. ಅದರಿಂದಾಗಿ ಐಸ್ ಕ್ರೀಮು ಅವೆಲ್ಲ ಭಾರತದಲ್ಲಿ ಆವಿಷ್ಕೃತ ಆಗಲೇ ಇಲ್ಲ. ಯಾಕೆ ಅಂತಂದರೆ ಅದು ತಂಗಳ ಆಹಾರ ಅಂತ, ಅದನ್ನು ಸ್ವೀಕಾರವೇ ಮಾಡ್ತಾ ಇರಲಿಲ್ಲ. ಏವಂ ತಂಭಾಚಮಾಣಾಯ, ಅವನು ಹೋದ. ಅವಾಗ ಯಾವಾಗ ಸತ್ಯವಂತ ಹೆಂಡತಿಗೆ ಹಣ್ಣನ್ನು ತರಬೇಕು ಅಂತ ಹೋದ, ಇದು ಸಾವಿತ್ರಿಯೂ ಹಿಂದೆ ಬಿದ್ದಳು ನಿಮ್ಮ ಜೊತೆಗೆ ಬರ್ತೇನೆ ಅಂತ. ಅವಾಗ ಅವನು ಹೇಳಿದಂತೆ, ಅಲ್ಲ ವನಂ ನಗತ ಪೂರ್ವಂತೆ ದುಃಖ ಪಂಥಾಶ್ಚ ಭಾಮಿನಿ, ಕಾಡಿಗೆ ನೀನು ಹಿಂದೆ ಯಾವತ್ತೂ ಬಂದಿರಲಿಲ್ಲ, ದಾರಿಗಳೆಲ್ಲ ಬಹಳ ಕಠಿಣ, ವ್ರತದಿಂದ ಬೇರೆ ತೆಳ್ಳಗಾಗಿದ್ದೀಯ, ಹೇಗೆ ನೀನು ಅಲ್ಲಿಗೆಲ್ಲ ಬರ್ತೀಯ? ಉಪವಾಸಾನ್ ನಮೇ ಗ್ಲಾನಿರ್ನಾಸ್ತಿ ಚಾಪಿ ಪರಿಶ್ರಮ ಗಮನೇಚ್ಚ ಕೃತೋತ್ಸಾಹ ಪ್ರತಿಷೇಧುಂ ನಮಾರ್ಹಸಿ. ಅದಕ್ಕೆ ಅವಳು ಹೇಳಿದಳಂತೆ, ಉಪವಾಸದಿಂದ ನನಗೆ ಯಾವುದೇ ತರಹದ ಸಂಕಟ ಇಲ್ಲ, ನನಗೆ ಇರೋದು ನಿನ್ನ ಜೊತೆಗೆ ಬರಬೇಕು ಅಂತನ್ನುವ ಉತ್ಸಾಹ ಮಾತ್ರ, ಅದರಿಂದ ಬೇಡ ಅಂತ ಅನ್ನಬೇಡ. ಯದಿತೇ ಗಮನೋತ್ಸಾಹ ಕರಿಷ್ಯಾಮಿ ತವ ಪ್ರಿಯಂ. ಆಗ ಸತ್ಯವಂತ ಹೇಳಿದ, ಒಂದೊಮ್ಮೆ ನೀನು ಬರಲಿಕ್ಕೆ ತಯಾರಾಗಿದ್ದರೆ ನಾನ್ಯಾಕೆ ತಡಿಲಿ? ಮಮತ್ವಾಮಂತ್ರಯ ಗುರೂನ್ ನ ಮಾಂ ದೋಷ ಸ್ಪೃಶೇದಯಂ. ಅಪ್ಪ ಅಮ್ಮನಿಗೆ ಹೇಳಿಬಿಡು, ಅವರ ಅನುಮತಿ ತೆಗೆದುಕೊಂಡು ಬಂದರೆ ನನಗೆ ಸಂತೋಷ. ಇಚ್ಛೇಯಮಭ್ಯನುಜ್ಞಾತ ಆರ್ಯಯಾ ಶ್ವಶುರೇಣ ಅನೇನ ಸಹ ನಿರ್ಗಂತುಂ ನ ಮೇದ್ಯ ವಿರಹ ಕ್ಷಮಃ. ಅದರಂತೆ ಅವಳು ಅತ್ತೆ ಮಾವಂದಿರಿಗೆ ನಮಸ್ಕಾರ ಮಾಡಿ ಕೇಳಿದಳು, ನಿಮ್ಮ ಮಗನನ್ನು ಇವತ್ತು ಬಿಟ್ಟಿರಲಿಕ್ಕೆ ಇಷ್ಟ ಆಗ್ತಾ ಇಲ್ಲ, ಆದ್ದರಿಂದ ಜೊತೆಗೇ ಹೋಗಬೇಕು ಅಂತ ಇದ್ದೇನೆ, ಅನುಮತಿ ಕೊಡಬೇಕು ಅಂತ. ನನಿವಾರ್ಯೋ ನಿವಾರ್ಯ ಸ್ಯಾತ್ ಅನ್ಯಥಾ ಪ್ರಸ್ಥಿತೋ ವನಂ ಸಂವತ್ಸರ ಕಿಂಚಿದೂನೋ ನ ನಿಷ್ಕ್ರಾಂತಾಹಮಾಶ್ರಮಾತ್ ವನಂ ಕುಸುಮತಂ ದ್ರಷ್ಟುಂ ಪರಂ ಕೌತೂಹಲಂ ಹಿಮೇ. ಅವಳು ಹೇಳಿದಳಂತೆ, ನಾನು ಬಂದು ವರ್ಷ ಆಗ್ತಾ ಬಂತು, ಒಮ್ಮೆಯೂ ಕೂಡ ಹೊರಗಡೆ ಹೋಗಿಲ್ಲ, ಹೊರಗಡೆ ಹೋಗಬೇಕು ಅಂತ ಇದೆ. ಕಾಡಿನಲ್ಲೆಲ್ಲ ಹೂಗಳು ಅರಳಿವೆಯಂತೆ, ಅದನ್ನು ನೋಡುವ ಉತ್ಸಾಹ ಇದೆ, ದಯವಿಟ್ಟು ಕಳಿಸಿಕೊಡಿ ಅಂತ ಕೇಳಿದಳು. ಆಗ ದ್ಯುಮತ್ಸೇನ ಹೇಳಿದ, ಯದಾ ಪ್ರಭೃತಿ ಸಾವಿತ್ರಿ ಪಿತ್ರ ದತ್ತ ಸ್ನುಷಾ ಮಮ ನಾನಯಾಭ್ಯರ್ಥನಾಯುಕ್ತ ಮುಕ್ತ ಪೂರ್ವಂ ಸ್ಮರಾಮ್ಯಹಂ. ಅದಕ್ಕೆ ದ್ಯುಮತ್ಸೇನ ಹೇಳಿದನಂತೆ, ವರ್ಷ ಆಯಿತು, ಸಾವಿತ್ರಿ ನನ್ನ ಮನೆಗೆ ಸೊಸೆಯಾಗಿ ಬಂದು ಒಮ್ಮೆಯೂ ಕೂಡ ಅವಳು ಏನನ್ನೂ ಕೇಳಲಿಲ್ಲ, ಇವತ್ತು ಕೇಳ್ತಾ ಇದ್ದಾಳೆ, ಹೊರಡ್ರಿ. ಆದರೆ ಅಪ್ರಮಾದಶ್ಚ ಕರ್ತವ್ಯ ಪುತ್ರಿ ಸತ್ಯವತಪತಿ, ದಾರಿಯಲ್ಲಿ ಮೈಮರೆಯಬೇಡಿ. ಇಬ್ಬರ ಅನುಮತಿಯನ್ನು ಪಡೆದು ಅವಳು ಹೊರಟ್ರು. ಸಹ ಭರ್ತ್ರ ಹಸಂತೀವ ಹೃದಯೇನ ವಿಧೂಯತ, ಹೊರಗಡೆ ಗಂಡನಲ್ಲಿ ನಗ್ತಾ ಇದ್ದಾಳೆ, ಹೃದಯದಿಂದ ಅಳ್ತಾ ಇದ್ದಾಳೆ. ಅವಳು ಚಿತ್ರ ವಿಚಿತ್ರವಾದ ಕಾಡಿನ ಸೌಂದರ್ಯವನ್ನು ಆಸ್ವಾದನೆ ಮಾಡ್ತಾ ಇದ್ದಾಳೆ, ಒಳಗಡೆ ದುಃಖ ಆಗ್ತಾ ಇದೆ, ಆತಂಕ ಕಾಡ್ತಾ ಇದೆ. ಸತ್ಯವಾನಾಹ ಪಶ್ಯೇತಿ ಸಾವಿತ್ರಿ ಮಧುರಂ ವಚ, ಗಂಡನಿಗಿದು ಗೊತ್ತಿಲ್ಲ, ಅವನು ಹೇಳ್ತಾ ಇದ್ದಾನೆ ಸಾವಿತ್ರಿ ಎಷ್ಟು ಚಂದ ಇದೆ ನೋಡು ಅಂತ. ಇವಳಿಗೆ ಅದನ್ನು ಆಸ್ವಾದನೆ ಮಾಡುವ ಮನಸ್ಸೇ ಇಲ್ಲ. ನಿರೀಕ್ಷಮಾಣ ಭರ್ತಾರಂ ಸರ್ವಾವಸ್ಥಮನಿಂದಿತ ಮೃತಮೇವ ಹಿತಂ ಮೇನೆ
ಕಾಲಿ ಮುನಿವಚಸ್ಮರನ್, ಇವಳ ತಲೆ ಒಳಗಡೆ ನಿರಂತರವಾಗಿ ಓಡ್ತಾ ಇದೆ. ಈಗ ಕಾಲ ಹತ್ರ ಬರ್ತಾ ಇದೆ, ಸತ್ಯವಾನನ್ನ ಕೈಬಿಟ್ಟು ಹೋಗ್ತಾನೆ ಅಂತ. ಅನುವ್ರಜಂತಿ ಭರ್ತಾರಂ ಜಗಾಮ ಮೃದುಗಾಮಿನಿ ದ್ವಿಧೇವ ಹೃದಯ ಕೃತ್ವಾ ತಂಚ ಕಾಲಮವೇಕ್ಷತಿ. ಗಂಡನೊಟ್ಟಿಗಿದ್ದೇನೆ ಎನ್ನುವ ಸಂತಸ ಒಂದು ಕಡೆ, ಯಾವಾಗ ಏನಾಗುತ್ತೋ ಅನ್ನುವ ಆತಂಕ ಒಂದು ಕಡೆ. ಅದಕ್ಕೆ ಅದನ್ನು ನಾರದ ಇದು ವೇದವ್ಯಾಸರು ಬಹಳ ಸೊಗಸಾಗಿ ಹೇಳ್ತಾರೆ, ದ್ವಿಧೇವ ಹೃದಯ ಕೃತ್ವಾ, ಹೃದಯವನ್ನೇ ಎರಡಾಗಿ ಮಾಡಿಯೋ ಎಂಬಂತೆ ಮುಂದೆ ಹೋಗ್ತಾ ಇದ್ದಾಳೆ ಎನ್ನುವಲ್ಲಿಗೆ 297ನೆಯ ಅಧ್ಯಾಯ. ಮಾರ್ಕಂಡೇಯ ಉವಾಚ, ಈ ಹಂತದಲ್ಲಿ ನೆನಪಿದ್ದದ್ದನ್ನು ನೆನಪಿಗೆ ಬಂದಿದ್ದನ್ನು ಹೇಳಿಬಿಡ್ತೇನೆ. ನಮ್ಮ ಪ್ರಭಾಕರ್ ರಾಯರು ಇದನ್ನು ನೋಡ್ತಾ ಇದ್ದಾರೆ, ಅವರಿಗೆ ನನ್ನ ಒಂದು ಮನವಿ, ಅರವಿಂದರ ಸಾವಿತ್ರಿ ಅಂತನ್ನುವ ಮಹಾಕಾವ್ಯವನ್ನು ಅವರು ಓದಿದ್ದಾರೆ. ಮಹಾಭಾರತದಲ್ಲಿ ಮೂಲದಲ್ಲಿ ತೋರುವ ಸಾವಿತ್ರಿಗೂ ಅರವಿಂದರು ಮಾಡಿಕೊಂಡ ಬದಲಾವಣೆಗಳನ್ನು ಒಂದು ಲಿಸ್ಟ್ ಮಾಡಿ ನಮಗೆ ಹೇಳಿದರೆ ನಾವು ಅರವಿಂದರ ಸಾಹಿತ್ಯವನ್ನು ಓದೋದು ತಪ್ಪತ್ತೆ ಅಂತ ನನ್ನ ಕೋರಿಕೆ. ಅದನ್ನು ಅವ್ರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಮಾರ್ಕಂಡೇಯ ಉವಾಚ, ಅಥ ಭಾರ್ಯಾ ಸಹಾಯ ಸಹ ಫಲಾನ್ಯಾದಾಯ ವೀರ್ಯವಾನ್ ಕಠಿಣಂ ಪೂರಯಾಮಾತ ತತ ಕಾಷ್ಠಾನ್ಯ ಪಾಠಯತ್. ಹಣ್ಣುಗಳನ್ನೆಲ್ಲ ಸಂಗ್ರಹಿಸಿದ ಅಂತೆ, ಮರದ ಮೇಲೆ ಏರಿದ, ಕಟ್ಟಿಗೆಗಳನ್ನು ಕಡೆದ. ತಸ್ಯ ಪಾಠಯತ ಕಾಷ್ಠಂ ಸ್ವೇದೋ ವೈ ಸಮದಜಾಯತ. ಅವನು ಕಟ್ಟಿಗೆಯನ್ನು ಕಡಿತಾ ಇರಬೇಕಾದ್ರೆ ಬೆವರು ಬಂತು. ವ್ಯಾಯಾಮೇನ ಚತೇನಾಸ್ಯ ಜಗ್ನೇ ಶಿರಸಿ ವೇದನಾ. ನಿಧಾನವಾಗಿ ತಲೆನೋವು ಬರಲಿಕ್ಕೆ ಶುರುವಾಯಿತು. ಅವನು ಬಹಳ ಈ ತರಹದ ತಲೆನೋವನ್ನು ಯಾವತ್ತೂ ಅನುಭವಿಸಿರಲಿಲ್ಲ. ಕೆಳಗಡೆ ಇಳಿದು ಹೇಳಿದ ಅಂತೆ, ಯಾಕೋ ನಾವು ಅಸ್ವಸ್ಥಮಿವ ಚಾತ್ಮಾನಂ ಲಕ್ಷ್ಯೇ ಮಿತಭಾಚಿಣಿ. ಯಾಕೋ ಮನಸ್ಸು ಸರಿಯಿಲ್ಲ, ಶರೀರದಲ್ಲೆಲ್ಲ ವೇದನೆ ಆಗ್ತಾ ಇದೆ. ಶೂಲೈರಿವ ಶಿರೋವಿದ್ಧಂ ಇದಂ ಸಲ್ಲಕ್ಷಯಾಮ್ಯಹಂ. ಹಲವಾರು ಜನ ಶೂಲದಿಂದ ಚುಚ್ಚುತ್ತಾ ಇದ್ದಾರೆ ಈ ದೇಹವನ್ನು ಅಂತ ಅನ್ನಿಸ್ತಾ ಇದೆ. ತತ್ ಸ್ವಪ್ತುಮಿಚ್ಛೇ ಕಲ್ಯಾಣಿ ನ ಸ್ಥಾತು ಶಕ್ತಿರಸ್ತಿಮೇ. ಮಲ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೇನೆ, ನನಗೆ ಯಾಕೋ ಮೈ ಸರಿಯಿಲ್ಲ ಅಂತ ಹೇಳಿದ. ಆಯಿತು ಅಂತ ಹೇಳಿ ತನ್ನ ತೊಡೆಯಲ್ಲಿ ಮಲಗಿಸಿಕೊಂಡ್ಲು. ತತಸ್ಸಾ ನಾರದ ವಚೋ ವಿಮೃಶಂತಿ ತಪಸ್ವಿನೀ. ನಾರದರ ಮಾತನ್ನು ನೆನಪಿಸಿಕೊಳ್ಳುತ್ತಾ ಉತ್ಕಟವಾಗಿ ದೇವರನ್ನು ಚಿಂತನೆ ಮಾಡ್ತಾ ಇದ್ದಾಳೆ. ಮುಹೂರ್ತ ದೇವಚಾ ಪಶ್ಯತ್ ಪುರುಷಂ ರಕ್ತವಾತತಂ ಬದ್ಧಮೌಲಿಂ ವಪುಷ್ಮಂತಂ ಆದಿತ್ಯ ಸಮತೇಜಸಂ. ಆಗಲೇ ಒಬ್ಬ ಪುರುಷನನ್ನು ನೋಡಿದಳು, ರಕ್ತವಾತತಂ ಕೆಂಪು ಬಣ್ಣದ ಬಟ್ಟೆ ಉಟ್ಟಿದ್ದಾನೆ ಅವನು, ಬದ್ಧಮೌಲಿಂ ಕಿರೀಟವನ್ನು ತೊಟ್ಟುಕೊಂಡಿದ್ದಾನೆ, ಶ್ಯಾಮಾವದಾತಂ ಕಪ್ಪು ಬಣ್ಣದ ಮೈ, ರಕ್ತಾಕ್ಷಂ ಕೆಂಪು ಬಣ್ಣದ ಕಣ್ಣು, ಪಾಶಹಸ್ತಂ ಭಯಾವಹಂ ಹಗ್ಗವನ್ನು ಹಿಡಿದಿದ್ದಾರೆ, ಸ್ಥಿತಂ ಸತ್ಯವತ ಪಾರ್ಶ್ವೇ ನಿರೀಕ್ಷಂತಂ ತಮೇವ ಚ. ಅವಳನ್ನೇ ನೋಡ್ತಾ ಇದ್ದಾನೆ, ಅವನನ್ನೂ ನೋಡ್ತಾ ಇದ್ದಾನೆ. ತಂ ದೃಷ್ಟ್ವಾ ಸಹಸೋತ್ಥಾಯ ಭರ್ತೃನ್ಯಸ್ಯ ಶನೈಶಿರ. ಅವನನ್ನು ನೋಡಿದ ಕೂಡಲೇ ತನ್ನ ಗಂಡನ ಅಂದರೆ ಆ ದೇಹದ ಶರೀರವನ್ನು ಇದು ತಲೆಯನ್ನು ತೊಡೆಯಿಂದ ಕೆಳಗಡೆ ಇಳಿಸಿದಳು. ನೋಡಿ ನೆನಪಿಡಿ ನೆನಪಿಡಿ, ಎರಡು ಬೇರೆ ಬೇರೆ, ದೇಹ ಬೇರೆ ಆತ್ಮ ಬೇರೆ. ಈಗ ಆತ್ಮ ಇಲ್ಲ, ಕೇವಲ ದೇಹ. ಕೂಡಲೇ ಅವಳು ತೊಡೆಯಿಂದ ಕೆಳಗಡೆ ಇಟ್ಟಳು. ಕೃತಾಂಜಲಿರ್ವಾಚಾರ್ಥ ಹೃದಯೇನ ಪ್ರವೇಪತಿ. ಅವಳು ಹೃದಯದಿಂದ ಗಡಗಡನೆ ನಡುಗುತ್ತಾ ದುಃಖದಿಂದ ಹೇಳಿದಳಂತೆ, ಕಾಮಯ ಬ್ರೂಹಿ ದೇವೇಶ ಕಸ್ತ್ವಂ ಕಿಂಚ ಚಿಕೀರ್ಷಸಿ. ನೀನು ಯಾರು, ಇಲ್ಲಿ ಬಂದು ಏನು ಮಾಡಬೇಕು ಅಂತ ಇದ್ದೀಯ, ದಯವಿಟ್ಟು ಇದನ್ನೆಲ್ಲ ಹೇಳು. ಯಮೌವಾಚ, ಪತಿವ್ರತಾಚಿ ಸಾವಿತ್ರಿ ತಥೈವಚ ತಪೋನ್ವಿತ ಅತಸ್ತ್ವಾಮಭಿಭಾಚಾಮಿ ವಿದ್ಧಿ ಮಾಂ ತ್ವಂ ಶುಭೇ ಯಮಂ. ನೀನು ಪತಿವ್ರತೆಯಾಗಿದ್ದೆ ಆದ್ದರಿಂದ ನನ್ನನ್ನು ನೀನು ನೋಡ್ತಾ ಇದ್ದಿ,
ನಿನಗೆ ನೋಡುವ ಶಕ್ತಿ ಬಂದಿದೆ, ಯಾಕೆ ಅಂದರೆ ಜಪತಪಾನುಷ್ಠಾನಗಳನ್ನು ಚೆನ್ನಾಗಿ ಮಾಡಿದ್ದರಿಂದ ಆ ಒಳಗಣ್ಣು ನಿನಗೆ ಸಿಕ್ಕಿದೆ, ಹೀಗಾಗಿ ನನ್ನನ್ನು ನೋಡ್ತಾ ಇದ್ದಿ, ನಾನು ಯಮ. ಅಯಂತೆ ಸತ್ಯವಾನ್ ಭರ್ತ ಕ್ಷೀಣಾಯು ಪಾರ್ಥಿವಾತ್ಮಜ ನೇಷ್ಯಾಮಿ ತಮಹಂ ಬದ್ಧ್ವಾ ವಿದ್ಯೆ ತನ್ಮೇ ಚಿಕೀರ್ಷಿತಂ. ಈ ನಿನ್ನ ಗಂಡ ಆಯುಷ್ಯವನ್ನು ಕಳೆದುಕೊಂಡಿದ್ದಾನೆ, ಅಂದರೆ ಸಾಯ ಸತ್ತಿದ್ದಾನೆ, ಇವನನ್ನು ನಾನು ಕರ್ಕೊಂಡು ಹೋಗಬೇಕು ಅಂತ ಇದ್ದೇನೆ. ಸಾವಿತ್ರಿವಾಚ ಶ್ರೂಯತೆ ಭಗವಂದೂತಾಹ ತವ ಗಚ್ಚಂತಿ ಮಾನವಾನ್ ನೇತುಂ ಕಿಲ ಭವಾನ್ ಕಸ್ಮಾದ್ ಆಗತೋಸಿ ಸ್ವಯಂ ಪ್ರಭೋ. ಅದಕ್ಕೆ ಅವಳು ಕೈ ಮುಗಿದು ಕೇಳಿದಳು, ಸ್ವಾಮಿ ನಾವು ಕೇಳ್ತಾ ಇದ್ದದ್ದು ಹೇಗೆ ಅಂದರೆ ಯಮದೂತರು ಬರ್ತಾರೆ ಅಂತ ಕರ್ಕೊಂಡು ಹೋಗಲಿಕ್ಕೆ, ಯಮನೇ ಬಂದದ್ದರ ಔಚಿತ್ಯ? ಮಾರ್ಕಂಡೇಯ ಉವಾಚ. ಅದಕ್ಕೆ ಇತ್ಯುಕ್ತ ಪಿತೃರಾಜಸ್ತಾಂ, ಪಿತೃರಾಜ ಯಮ ಅವನು ಹೇಳಿದನಂತೆ, ಅಯಂಚ ಧರ್ಮ ಸಂಯುಕ್ತೋ ರೂಪವಾನ್ ಗುಣಸಾಗರ ನಾರ್ಹೋ ಮತ್ಪುರುಷೈರ್ನೇತುಂ ಅಥೋಸ್ಮಿ ಸ್ವಯಮಾಗತಃ. ಅಯಂಚ ಧರ್ಮ ಸಂಯುಕ್ತ, ಇವನೋ ಧರ್ಮದಿಂದ ಕೂಡಿದವ, ಭಗವದ್ಭಕ್ತಿ, ಹಿರಿಯರಲ್ಲಿ ಪ್ರೀತಿ ಗೌರವ ಇತ್ಯಾದಿಗಳಿಂದ ಕೂಡಿದ್ದಾನೆ. ರೂಪವಾನ್, ರೂಪವಂತ ಅನ್ನೋದು ಅವನು ಗುಣ ಅಂತ ಹೇಳ್ತಾನೆ. ಅದೇನು ಗುಣ ಆಗತ್ತೆ ರೂಪವಂತ? ಅದಕ್ಕೆ ನೀವು ಅನಿವಾರ್ಯವಾಗಿ ಆಚಾರ್ಯರ ಬಳಿಗೆ ಹೋಗಬೇಕು, ಇಲ್ಲಾಂದರೆ ಈ ಅಸಾಂಗತ್ಯವನ್ನು ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ರೂಪವಂತ ಗುಣವಂತ ಹೇಗೆ ಅಂತ ಅದಕ್ಕೆ ಆಚಾರ್ಯರು ಹೇಳಿದ್ರು, ರೂಪ ಅಂತನ್ನೋದು ಲಕ್ಷಣಭರಿತವಾಗಿದ್ದರೆ ಅದು ಅನೇಕ ಗುಣಗಳ ಸಂಕೇತ. ಹಾಗಾದರೆ ಕೆಟ್ಟವರಿಗೆ ರೂಪ ಬಂದರೆ ಅದು ಬೇರೆ ಬೇರೆ ಕಾರಣಗಳಿಂದ, ಒಳ್ಳೆಯವರ ರೂಪವನ್ನು ವರ್ಣನೆ ಮಾಡಿದರೆ ಅದು ಆ ರೂಪ ಅನ್ನೋದು ಅವರ ಗುಣಾನುಮಾಪಕ. ರೂಪವಾನ್ ಇದು ಪರ್ಫೆಕ್ಟ್ ಆದದ್ದು. ಇಲ್ಲ ಅಂದರೆ ಯಮನ ಈ ಮಾತಿಗೆ ಅತ್ಯಂತ ಅಸಂಗತ. ಒಂದು ಈ ರೀತಿ ಹೇಳಬೇಕು, ವೇದವ್ಯಾಸರಿಗೆ ಶ್ಲೋಕ ಪೂರ್ತಿ ಮಾಡಬೇಕಿತ್ತು, ಅದಕ್ಕೆ ಎಂಥದೋ ಒಂದು ವಿಚಾರಣವನ್ನು ಹೇಳಿದರು ಅಂತ. ಇದನ್ನು ಇನ್ನೊಮ್ಮೆ ಸರಿಯಾಗಿ ಗಮನಿಸಿಕೊಳ್ಳಿ. ಅಯಂಚ ಧರ್ಮ ಸಂಯುಕ್ತ ರೂಪವಾನ್ ಗುಣಸಾಗರ ನಾರ್ಹೋ ಮತ್ಪುರುಷೈರ್ನೇತುಂ ಅಥೋಸ್ಮಿ ಸ್ವಯಮಾಗತ. ಇಂತಹ ಗುಣಭರಿತನಾದ ಸತ್ಯವಂತನನ್ನು ಕರೆದುಕೊಂಡು ಹೋಗಲಿಕ್ಕೆ ನಾನೇ ಬಂದಿದ್ದೇನೆ. ತತಃ ಸತ್ಯವ್ರತಕ್ಕಾಯಾತ್ ಪಾಶಬದ್ಧಂ ವಚಂಗತಂ ಅಂಗುಷ್ಠ ಮಾತ್ರಂ ಪುರುಷಂ ನಿಶ್ಚಕರ್ಜ ಯಮೋಬಲಾತ್. ಈ ರೀತಿ ಹೇಳಿ ಸತ್ಯವಂತನ ದೇಹದಿಂದ ಆ ಜೀವವನ್ನು ಪ್ರತ್ಯೇಕಿಸಿದ. ಆ ಜೀವನನ್ನು ಕಾಣುವ ಶಕ್ತಿ ಸಾವಿತ್ರಿಗೆ ಇತ್ತು. ಹೇಗಿತ್ತು? ಅಂಗುಷ್ಠ ಮಾತ್ರಂ ಪುರುಷಂ. ಅವನ ಇನ್ನೊಂದು ಶರೀರ, ಸೂಕ್ಷ್ಮ ಶರೀರದಿಂದ ಕೂಡಿರುವ ಒಬ್ಬ ಪುರುಷ ಅವನನ್ನು ಸೆಳೆದ. ತತಃಸಮುದ್ಧೃತ ಪ್ರಾಣಂ ಗತಶ್ವಾಸಂ ಹತಪ್ರಭಂ ನಿರ್ವಿಚೇಷ್ಟಂ ಶರೀರಂ ತತ್ ಬಭೂವ ಅಪ್ರಿಯ ದರ್ಶನಂ. ಯಾವಾಗ ಜೀವ ಕಣ್ಮರೆಯಾಯಿತೋ ಆಗ ಹೆಣವನ್ನು ನೋಡಲಿಕ್ಕಾಗದಷ್ಟು ವಿರೂಪ ಆಯಿತು. ಅದರಿಂದಾಗಿ ಇಲ್ಲಿ ವೇದವ್ಯಾಸರು ಅನೇಕ ಸಂಗತಿಗಳನ್ನು ತೋರಿಸ್ತಾರೆ. ಲಕ್ಷಣಭರಿತವಾದ ರೂಪ ಅಂತನ್ನೋದು ಸ್ವರೂಪದ ಒಂದು ಜ್ಞಾಪಕಕ್ಕೆ, ಸ್ವರೂಪದ ನಿರೂಪಣೆಗೆ ಸಂಬಂಧಪಟ್ಟದ್ದು. ಲಕ್ಷಣಭರಿತವಾದ ರೂಪ ಅನ್ನೋದು ಆ ಶರೀರದ್ದು, ಆ ಶರೀರದಲ್ಲಿ ಆ ಲಕ್ಷಣಭರಿತವಾದ ರೂಪ ಇರೋದು ಸತ್ಯ. ಆದರೆ ಅದು ಹೇಳ್ತಾ ಇರೋದು ಜೀವನ ಗುಣವಂತಿಕೆಯನ್ನು ಕುರಿತು. ಅದರಿಂದಾಗಿ ನೋಡಿ, ಅಪ್ರಿಯ ದರ್ಶನಂ ಬಭೂವ, ಅದು ಚೆನ್ನಾಗಿ ಕಾಣಲಿಲ್ಲ ಆ ಶವ. ಯಮಸ್ತುತಂ ತಥೋ ಬದ್ಧ್ವಾ ಪ್ರಯಾತೋ ದಕ್ಷಿಣಾಮುಖ. ಅದರಿಂದ ಯಮ ಏನು ಮಾಡಿದ? ದಕ್ಷಿಣ ದಿಕ್ಕಿಗೆ ತೆರಳಿದ. ಸಾವಿತ್ರಿ ಚೈವ ದುಃಖಾರ್ಥ ಯಮೇವಾನ್ವಗಚ್ಚತ. ಸಾವಿತ್ರಿ ಯಮನನ್ನು ಹಿಂಬಾಲಿಸಿ ಹೋದಳು. ಯಮ ಉವಾಚ ನಿವರ್ತ ಗಚ್ಛ ಸಾವಿತ್ರಿ ಕುರುಷ್ವಸ್ಯ ಔರ್ಧ್ವದೈಹಿಕಂ ಕುರುಷ್ವಾಸ್ಯೌರ್ಧ್ವದೈಹಿಕಂ ಕೃತಂ ಭರ್ತು ಸ್ವಯಾನ್ರಣ್ಯಂ ಯಾವದ್ಗಮ್ಯಂ ಗತಂ ತ್ವಯಾ. ಓ ಸಾವಿತ್ರಿಯೇ ನಿವರ್ತ ತೆರಳು,
ಅಸ್ಯ ಔರ್ಧ್ವ ದೈಹಿಕಂ ಕುರುಷ್ವ. ದೇಹವನ್ನು ಬಿಟ್ಟಾದ ಮೇಲೆ ಏನು ಸಂಸ್ಕಾರ ಮಾಡಬೇಕು ಅದನ್ನೆಲ್ಲ ಮಾಡು. ಎಲ್ಲಿ ತನಕ ಒಬ್ಬ ಜೀವನನ್ನು ಅನುಕರಿಸಬಹುದೋ ಅಲ್ಲಿಯ ತನಕ ನೀನು ಅನುಸರಿಸಿದ್ದೀಯ, ಹೊರಡು. ಸಾವಿತ್ರಿ ವಾಚ ಯತ್ರ ಮೇ ನೀಯತೆ ಭರ್ತಾ ಸ್ವಯಂ ವಾ ಯತ್ರ ಗಚ್ಚತಿ ಮಯಾ ಚ ತತ್ರ ಗಂತವ್ಯಂ ಏಷ ಧರ್ಮ ಸನಾತನಃ. ಆಗ ಸಾವಿತ್ರಿ ಹೇಳಿದಳು, ಇವನನ್ನು ಎಲ್ಲಿಗೆ ನೀನು ಒಯ್ಯುತ್ತೀಯೋ ಅಲ್ಲಿಗೆ ನಾನು ತೆರಳಬೇಕಲ್ವಾ. ಗಂಡ ಎಲ್ಲಿರ್ತಾನೋ ಅಲ್ಲಿಗಿರಬೇಕು, ನಲ್ಮೆಯ ಜತಗಾರ ಎಲ್ಲಿರ್ತಾನೆ ಅಲ್ಲಿ ಜತಗಾರ್ತಿ ಇರಬೇಕು. ತಪಸಾ ಗುರು ಭಕ್ತ್ಯಾ ಚ ಭರ್ತೃ ಸ್ನೇಹಾದ್ವ್ರತೇನ ಚ ತವ ಚೈವ ಪ್ರಸಾದೇನ ನ ಮೇ ಪ್ರತಿಹತಾಗತಿ. ಬೇರೊಬ್ಬರಿಗೆ ಹೀಗೆ ಅನುಸರಿಸಿ ಬರಲಿಕ್ಕಾಗೋಲ್ಲ ಯಮ, ನನಗೆ ಗೊತ್ತಿದೆ. ಆದರೆ ನಾನು ಯಾಕೆ ನಿನ್ನನ್ನು ಅನುಸರಿಸ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ಯಾಕೆ ಅಂದರೆ ತಪಸಾ ಗುರು ಭಕ್ತ್ಯಾ ಚ, ನಾನು ಚೆನ್ನಾಗಿ ಜಪತಪಾದಿಗಳನ್ನು ಮಾಡಿದ್ದೇನೆ. ಗುರುಭಕ್ತ್ಯಾ ಚ, ಹಿರಿಯರಲ್ಲಿ ಯಾವತ್ತೂ ಅಂಕೆ ಮೀರಿ ನಡೆದಿಲ್ಲ. ಭರ್ತೃ ಸ್ನೇಹಾದ್ವ್ರತೇನ ಚ, ಗಂಡನ ಮೇಲೆ ಉತ್ಕಟವಾದ ಸ್ನೇಹ ಇದೆ, ಒಳ್ಳೆಯ ವ್ರತಗಳನ್ನು ಮಾಡಿದ್ದೇನೆ. ತವ ಚೈವ ಪ್ರಸಾದೇನ, ಎಲ್ಲಕ್ಕಿಂತ ಮಿಗಿಲಾಗಿ ನಿನ್ನ ಅನುಗ್ರಹ. ಇವಳು ನನ್ನನ್ನು ನೋಡಲಿ ಅಂತ ನೀನು ಬಯಸಿದೆ, ಆದ್ದರಿಂದಾಗಿ ನೀನು ನನಗೆ ತೋರಿಕೊಂಡೆ. ಇಲ್ಲ ಅಂದರೆ ನೀನು ಒಂದೊಮ್ಮೆ ಬಯಸಿದ್ದರೆ ನಾನು ಇವಳ ಕಣ್ಣಿಗೆ ಕಾಣಬಾರದು ಅಂತ ಹೆಂಗ ಗೊತ್ತಾಗ್ತಾ ಇತ್ತು ನನಗೆ? ನಿನ್ನ ಅಸ್ತಿತ್ವವೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅದರಿಂದಾಗಿ ದೇವತೆಯಾಗಿರುವ ನಿನ್ನ ಅನುಗ್ರಹ ಇದು. ನಮೇ ಪ್ರತಿ ಹತಾಗತಿ, ನನಗಿಲ್ಲಿ ಬರಲಿಕ್ಕೆ ಆಗ್ತಾ ಇದೆ. ಪ್ರಾಹು ಸಾಪ್ತ ಪದಂ ಮೈತ್ರಂ ಬುಧಾಸ್ತತ್ವಾರ್ಥದ ರಚನ ಮಿತ್ರತಾಂಚ ಪುರಸ್ಕೃತ್ಯ ಕಿಂಚಿದ್ ವಕ್ಷ್ಯಾಮಿ ತಶೃಣು. ಗೆಳೆತನ ಅನ್ನೋದು ಏಳು ಹೆಜ್ಜೆ ಇಟ್ಟರೆ ಅದು ಗೆಳೆತನ ಅಂತೆ. ಅದು ಹೆಣ್ಣು ಮತ್ತು ಗಂಡಿನ ಜೊತೆಗೆ ಅಗ್ನಿಸಾಕ್ಷಿಕವಾಗಿ ಏಳು ಹೆಜ್ಜೆಯನ್ನು ಒಟ್ಟಿಗೆ ಇಡಿಸ್ತಾರೆ, ಸಪ್ತಪದಿ ಅಂತ ಕರೀತಾರೆ. ಆ ರೀತಿ ಮಿತ್ರರೂ ಆಗಬಹುದು. ಅದೇನು ಸಖ್ಯಂ ಸಪ್ತಪದಿ ನಂಚ ಚಕ್ರೆ ಅಂತ ಹೇಳಿ ರಾಮ ಹಾಗೂ ಸುಗ್ರೀವರ ಗೆಳೆತನದಲ್ಲಿಯೂ ಹೇಳ್ತಾರೆ. ಅಂದರೆ ಅದರಲ್ಲಿ ದೇಹ ಹಂಚ್ಕೊಳ್ಳಿಕ್ಕೆ ಇರಲ್ಲ ಅಷ್ಟೆ, ಉಳಿದದ್ದೆಲ್ಲವೂ ಇರುತ್ತೆ. ಗೆಳೆತನ ಅನ್ನೋದು ಏಳು ಹೆಜ್ಜೆ ಸಜ್ಜನರ ಜೊತೆಗಿಟ್ಟರೆ ಅದು ಗೆಳೆತನ. ಆ ಕಾರಣದಿಂದ ಏಳು ಹೆಜ್ಜೆಯನ್ನು ನಾನು ಇಟ್ಟಿದ್ದೇನೆ, ನಿನ್ನ ಗೆಳತಿಯಾಗಿದ್ದೇನೆ. ಯಮ ನನ್ನ ಮಾತನ್ನು ನಡೆಸಿಕೊಡು. ನಾನಾತ್ಮವಂತಸ್ತು ವನೇಚರಂತಿ ಧರ್ಮಂಚ ವಾತಂಚ ಪರಿಶ್ರಮಂಚ ವಿಜ್ಞಾನತೋ ಧರ್ಮ ಮುದಾಹರಂತಿ ತಸ್ಮಾತ್ ಸಂತೋ ಧರ್ಮ ಮಾಹು ಪ್ರಧಾನಂ. ನನ್ನ ಮಾತು ಹೀಗಿದೆ, ನ ಅನಾತ್ಮವಂತಸ್ತು ವನೇಚರಂತಿ. ಅವಳು ಕಾಲದಲ್ಲಿ ಇದ್ದ ಘಟನೆ ಇದು. ಯಾರು ಇಂದ್ರಿಯ ನಿಗ್ರಹವನ್ನು ಹೊಂದಿರುತ್ತಾರೆ ಅವರು ಮಾತ್ರ ಕಾಡಿನಲ್ಲಿ ಸಂಚಾರ ಮಾಡ್ತಾರೆ. ಇಂದ್ರಿಯ ನಿಗ್ರಹದ ಮೂಲಕ ಯಾರಿಗೆ ಪ್ರಜ್ಞೆ ಇರುತ್ತೆ, ದೇಹಾತಿರಿಕ್ತನಾದ ಒಬ್ಬ ಆತ್ಮ ಇದ್ದಾನೆ ಅಂತ ಅವನು ಕಾಡಿನಲ್ಲಿ ತಿರುಗುತ್ತಾರೆ. ಅನಾತ್ಮವಂತಹ ನ ವನೇ ಚರಂತಿ ಅಂದರೆ ಯಾರಿಗೆ ಆತ್ಮ ಇದೆ ಅಂತ ಅರಿವಿರೋದಿಲ್ಲ ಅವರು ಕಾಡಿನಲ್ಲಿ ತಿರುಗೋದಿಲ್ಲ. ಆತ್ಮ ಅಂದರೆ ಇಲ್ಲಿ ಹಲವಾರು ಅರ್ಥ, ಧೈರ್ಯ ಅಂತ ಒಂದರ್ಥ. ಆತ್ಮ ಅಂತ ಹೇಳಿದ್ರೆ ದೇಹಾತಿರಿಕ್ತ ಆತ್ಮನ ಪ್ರಜ್ಞೆಯು ಆತ್ಮ. ಅನಾತ್ಮವಂತಹ ನ ವನೇಚರಂತಿ, ಇನ್ನು ದೇವರು ಇದ್ದಾನೆ ಅಂತ ಖಾತ್ರಿ ಇದ್ದವ ಒಬ್ಬ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಏಕಾಂತದಲ್ಲಿ ದೇವರನ್ನು ಕಾಣಲಿಕ್ಕೆ ಬಯಸ್ತಾನೆ. ಆದ್ದರಿಂದಾಗಿ ನಾನಾತ್ಮವಂತಸ್ತು ವನೇಚರಂತಿ ಧರ್ಮಂಚ ವಾಸಂಚ ಪರಿಶ್ರಮಂಚ. ಕಾಡಿನಲ್ಲಿ ಅನಾತ್ಮವಂತರಿರೋದಿಲ್ಲ ಅಂತಿಲ್ಲ, ಆದರೆ ಧರ್ಮವನ್ನು ಆಶ್ರಯಿಸಿ ಇರ್ತಾರೆ. ಯಾರು? ಸಜ್ಜನರು. ಪುಣ್ಯ ಸಾಧನೆ ಆಗಬೇಕು, ನಮ್ಮ ಒಳಗೆ ನಾವು ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳಿ ಕಾಡಿಗೆ ಬರ್ತಾರೆ, ಇಷ್ಟೆಲ್ಲ ಪರಿಶ್ರಮವನ್ನು ಪಡ್ತಾರೆ. ವಿಜ್ಞಾನತೋ ಧರ್ಮ ಮುದಾಹರಂತಿ, ಆ ಧರ್ಮದ ಆಚರಣೆಗಾಗಿ ಕಾಡಿಗೆ ಬರಬೇಕಾದ್ರೆ ಅವರಿಗೆ ವಿಜ್ಞಾನ ಇರಬೇಕಾಗತ್ತೆ. ವಿಜ್ಞಾನಕ್ಕಾಗಿ ಧರ್ಮ, ಧರ್ಮಕ್ಕಾಗಿ ವಿಜ್ಞಾನ. ವಿಜ್ಞಾನ ಅಂದರೆ ದೇವರ ವಿಶೇಷವಾದ ತಿಳುವಿಕೆ, ತಿಳುವಳಿಕೆ ಅಂತ ಅರ್ಥ. ತಸ್ಮಾತ್ ಸಂತಃ
ಧರ್ಮಮಾಹು ಪ್ರಧಾನಂ, ಅದರಿಂದ ಧರ್ಮವೇ ಪ್ರಧಾನ. ಏಕಸ್ಯ ಧರ್ಮೇಣ ತತಾಂ ಮತೇನ ಸರ್ವೇ ಚ ತಂ ಮಾರ್ಗಮನು ಪ್ರಪನ್ನಾಃ ಮಾ ವೈ ದ್ವಿತೀಯಂ ಮಾ ತೃತೀಯಂ ಚ ವಾಂಛೇ ತಸ್ಮಾತ್ ಸಂತೋ ಧರ್ಮಮಾಹು ಪ್ರಧಾನಂ. ಒಬ್ಬ ಧರ್ಮವನ್ನು ಪಾಲನೆ ಮಾಡುವುದರ ಮೂಲಕ ಸಜ್ಜನರ ಮನದಾಳದ ಅಭಿಪ್ರಾಯವನ್ನು ತಿಳಿಯುವ ಮೂಲಕ ಕಾಡಿನಲ್ಲಿದ್ದು ತಪಸ್ಸನ್ನು ಮಾಡಿದರೆ ಉಳಿದ ಅನೇಕ ಜನರು ಅವನನ್ನು ಅನುಸರಿಸ್ತಾರೆ. ಮಾ ವೈ ತೃತೀಯಂ ಮಾತೃತೀಯಂಚ ವಾಂಛೇ, ನನಗೆ ಧರ್ಮದ ಪ್ರಜ್ಞೆ ಇರಬೇಕು, ಧರ್ಮವನ್ನು ಚೆನ್ನಾಗಿ ಪಾಲಿಸುವಂತೆ ನೀನು ಆಶೀರ್ವಾದ ಮಾಡಬೇಕು, ಇದರ ಬಗೆಗೆ ಎರಡನೇ ವ್ರತ ಮೂರನೇ ವ್ರತ ಬೇಡ, ಧರ್ಮ ಬೇಕು ನನಗೆ ಅಂತಾಳೆ. ಯಮ ಉವಾಚ ನಿವರ್ತ ತುಷ್ಟೋಸ್ಮಿ ತವಾನಯಾಗಿರ ಸ್ವರಾಕ್ಷರ ವ್ಯಂಜನ ಹೇತು ಯುಕ್ತಯ ವರಂ ಮೃಣೀಶ್ವೇ ಹನ್ವಿನಾಸ್ಯ ಜೀವಿತಂ ದದಾನಿತೆ ಸರ್ವಮನಿಂದಿತಂ ವರಂ. ನಿವರ್ತ ಸಂತೋಷ, ಹಿಂದೆ ಸರಿ, ನಿನ್ನ ಒಳ್ಳೆಯ ಮಾತಿನಿಂದ ನನಗೆ ಖುಷಿಯಾಗಿದೆ. ಆ ಮಾತಿನ ಬಗ್ಗೆ ಯಮ ಹೇಳ್ತಾನೆ, ಸ್ವರಾಕ್ಷರ ವ್ಯಂಜನ ಹೇತು ಯುಕ್ತಯ, ಎಲ್ಲಿ ಒತ್ತು ಕೊಡಬೇಕು ಎಲ್ಲಿ ಒತ್ತು ಕೊಡಬಾರದು, ಯಾವ ಏರಿಳಿತಗಳು ಇರಬೇಕು ಮಾತಿನಲ್ಲಿ, ಅದು ಸ್ವರ. ಇನ್ನು ಅಲ್ಪಪ್ರಾಣ ಮಹಾಪ್ರಾಣ ಮೊದಲಾದ ಅಕ್ಷರ, ಆಮೇಲೆ ಅದರ ಸ್ಫುಟವಾದ ದನಿ, ಆಮೇಲೆ ಇದರೆಲ್ಲದರ ಜೊತೆಗೆ ಲಾಜಿಕಲ್ ಆಗಿ ಇದೆ ನಿನ್ನ ಮಾತು. ಸ್ವರಾಕ್ಷರ ವ್ಯಂಜನ ಹೇತು ಯುಕ್ತಯ, ಆಗಿರುವ ನಿನ್ನ ಮಾತಿನಿಂದ ಸಂತುಷ್ಟನಾಗಿದ್ದೇನೆ, ಏನು ವರಬೇಕು. ವಿನಾಶ್ಯ ಜೀವಿತಂ, ಇವನು ಬದುಕಿಸಬೇಕು ಅಂತನ್ನೋದೊಂದು ಬೇಡ. ಸತ್ಯವಂತನನ್ನು ಬದುಕಿಸುವಂತ ಒಂದು ಕೇಳಬೇಡ, ಉಳಿದ ಎಲ್ಲ ವರವನ್ನು ಕೇಳು. ಸಾವಿತ್ರಿ ವಾಚ ಚ್ಯುತ ಸ್ವರಾಜ್ಯಾಧ್ವನವಾತಮಾಶ್ರಿತ ವಿನಷ್ಟ ಚಕ್ಷು ಶ್ವಶುರೋ ಮಮಾಶ್ರಮೇ ಸಲಬ್ಧ ಚಕ್ಷು ಬಲವಾನ್ ಭವೇ ನೃಪ ತವ ಪ್ರಸಾದಜ್ವಲ ನರ್ಕ ಸನ್ನಿಭ. ಆಗ ಅವಳು ಹೇಳ್ತಾಳೆ, ನಮ್ಮ ಮಾವ ವಿನಷ್ಟ ಚಕ್ಷು ಕಣ್ಣು ಕಳ್ಕೊಂಡಿದ್ದಾನೆ, ರಾಜ್ಯವನ್ನು ಕಳೆದುಕೊಂಡಿದ್ದಾನೆ. ಸಲಬ್ಧ ಚಕ್ಷು, ಅವನಿಗೆ ಕಣ್ಣು ಬರಬೇಕು, ಬಲಿಷ್ಠತೆ ಇರಬೇಕು, ರಾಜ್ಯ ಅಂತನ್ನೋದು ಅವನ ವಶದಲ್ಲಿ ಬರಬೇಕು, ಬಲ ಬರಬೇಕು, ಇದು ಅನುಗ್ರಹ ಆಗಬೇಕು. ಯಮ ಉವಾಚ ದದಾನಿತೇಹಂ ತಮನಿಂದಿತೇ ವರಂ ಯಥಾತ್ವಯೋಕ್ತಂ ಭವಿತಾ ಚ ತತ್ತಥ ತವಾಧ್ವನಾಗ್ಲಾನಮಿವೋಪಲಕ್ಷಯೇ ನಿವರ್ತ ಗಚ್ಛಸ್ವ ನತೇ ಶ್ರಮೋ ಭವೇತ್. ಅದಕ್ಕೆ ಯಮ ಹೇಳಿದ, ಆಯಿತು, ಅಂತೆಯೇ ನಾನು ನಿನಗೆ ವರ ಕೊಡ್ತೇನೆ. ಅಧ್ವನಾಗ್ಲಾನಿಮಿವ ಉಪಲಕ್ಷಯೇ, ನಿನಗೆ ಈ ತನಕ ನಡೆದು ಬಂದು ಆಯಾಸ ಆಗಿದೆ, ದಣಿವಾಗಿದೆ ಅಂತ ನನಗನ್ನಿಸ್ತಾ ಇದೆ, ಮರಳು ಉಂದ. ಆಗ ಸಾವಿತ್ರಿವಾಚ ಶ್ರಮ ಕುತೋ ಭರ್ತೃ ಸಮೀಪತೋ ಹಿಮೆ ಯತೋ ಹಿ ಭರ್ತ ಮಮ ಸಾಗತಿರ್ಧ್ರುವ ಯತ ಪತಿಂ ನೇಶ್ಯಸಿ ತತ್ರ ಮೇ ಗತಿ ಸುರೇಚ ಭೂಯಶ್ಚ ವಚೋ ನಿಬೋಧ ಮೇ. ಅದಕ್ಕೆ ಅವಳು ಹೇಳಿದಳಂತೆ, ನನ್ನ ಗಂಡ ನಿನ್ನ ಜೊತೆಗಿದ್ದಾನೆ, ನನ್ನ ನಲ್ಮೆಯ ಗೆಳೆಯ ಬಾಳ ಗೆಳೆಯ ನಿನ್ನ ಜೊತೆಗಿದ್ದಾನೆ, ಅವನು ಜೊತೆಗಿದ್ದಾಗ ನನಗೆ ದಣಿವು ಎಲ್ಲಿಂದ, ಯಾಕೆ ಅಂದರೆ ನನಗೆ ಅವನೇ ಗತಿ. ಯತ ಪತಿಂ ನೇಶ್ಚಸಿ ತತ್ರ ಮೇ ಗತಿ, ನೀನು ಎಲ್ಲಿಗೆ ಹೋಯ್ತೀಯೋ ಅಲ್ಲಿಗೆ ನಾನು ಬರ್ತೇನೆ. ಸುರೇಶ ಭೂಯಶ್ಚ ವಚೋ ನಿಬೋಧ ಮೇ, ಓ ದೇವತೆಗಳ ಒಡೆಯನೇ, ನೀನು ಎಲ್ಲಿಗೆ ಹೋಗ್ತೀಯೋ ಅಲ್ಲಿಗೆ ನಾನು ಬರ್ತೇನೆ. ಸತಾಂ ಸಕೃತ್ ಸಂಗತ ಮೀಪ್ಸಿತಂ ಪರಂ ತತಃಪರಂ ಮಿತ್ರಮಿತಿ ಪ್ರಚಕ್ಷತೆ ನಚಾಫಲಂ ಸತ್ಪುರುಚೇಣ ತಂಗತಂ ತತಃಸತಾಂ ಸನ್ನಿವಸೇತ್ ಸಮಾಗಮೇ. ಸಜ್ಜನರು ಒಂದು ಬಾರಿ ಗೆಳೆತನವನ್ನು ಮಾಡಿಕೊಂಡ ಮೇಲೆ ಆ ಗೆಳೆತನವನ್ನು ಭೇದಿಸಲಿಕ್ಕೆ ಕಾರಣವೇ ಇರೋದಿಲ್ಲ. ನೀನು ಅಂತಹ ಸಜ್ಜನರಲ್ಲಿ ಒಬ್ಬ, ನಿನ್ನಲ್ಲಿ ಅತ್ಯಂತ ಮೈತ್ರಿಯನ್ನು ನಾನು ಹೊಂದಿದ್ದೇನೆ. ನಚಾಫಲಂ ಸತ್ಪುರುಚೇಣ ತಂಗತಂ, ಸಜ್ಜನರ ಜೊತೆಗೆ ಕೂಡಿದ್ದು ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ, ಅದರಿಂದ ನಿನ್ನ ಜೊತೆಗಿರ್ತೇನೆ. ಯಮ ಉವಾಚ ಮನೋನುಕೂಲಂ ಬುಧ ಬುದ್ಧಿವರ್ಧನಂ
ತ್ವಯಾ ಯದುಕ್ತಂ ವಚನಂ ಹಿತಾಶ್ರಯಂ ವಿನಾ ಪುನಃ ಸತ್ಯವತೋಸ್ಯ ಜೀವಿತಂ ವರಂ ದ್ವಿತೀಯಂ ವರಯಸ್ವಭಾಮಿನಿ. ಅದಕ್ಕೆ ಯಮ ಹೇಳ್ದ, ಬಹಳ ಸಂತೋಷ ಆಗ್ತಾ ಇದೆ, ಇನ್ನೊಂದು ವರವನ್ನು ಕೇಳಿಕೊಡ್ತೇನೆ ಎಂದ. ಇಲ್ಲಿಯೂ ಹೇಳ್ತಾನೆ, ವಿನಾ ಪುನಃ ಸತ್ಯವತೋಸ್ಯ ಜೀವಿತಂ, ಸತ್ಯವಂತನ ಜೀವನವೊಂದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ವರ ಕೊಡ್ತೇನೆ ಅಂತ. ಸಾವಿತ್ರಿವಾಚ ಹೃತಂ ಪುರಾಮೇಶ್ವಶುರಸ್ಯ ಧೀಮತಃ ಸ್ವಮೇವ ರಾಜ್ಯಂ ಲಭತಾಂ ತ ಪಾರ್ಥಿವ ಜಶ್ಚಾತ್ ಸ್ವಧರ್ಮಾನ್ ನ ಚ ಮೇ ಗುರುರ್ಯಥಾ ದ್ವಿತೀಯಮೇತದ್ವರಯಾಮಿತೇ ವ್ರತಂ. ಅದಕ್ಕೆ ಸಾವಿತ್ರಿ ಹೇಳ್ತಾಳೆ, ನನ್ನ ಮಾವನ ರಾಜ್ಯವನ್ನು ಈ ಹಿಂದೆ ಶತ್ರುಗಳು ಕಸಿದಿದ್ದಾರೆ, ಆದ್ದರಿಂದಾಗಿ ಕ್ಷತ್ರಿಯರ ಧರ್ಮವಾದ ಪಾಲನೆಯನ್ನು ಅವನು ಮಾಡ್ತಾ ಇಲ್ಲ, ಆ ಪಾಲನೆ ಎನ್ನುವ ತನ್ನ ಧರ್ಮವನ್ನು ಮತ್ತೆ ಮಾಡುವಂತೆ ಆಗಬೇಕು, ಅದಕ್ಕಾಗಿ ರಾಜ್ಯ ಸಿಗಬೇಕು, ಅದು ನನ್ನ ಎರಡನೇ ವರ. ಯಮೌವಾಚ ಸ್ವಮೇವ ರಾಜ್ಯಂ ಪ್ರತಿಪತ್ಸ್ಯತೆ ಚಿರಾತ್ ನಚ ಸ್ವಧರ್ಮಾತ್ ಪರಿಹೀಯತೆ ನೃಪ ಕೃತೇನ ಕಾಮೇನ ಮಯಾ ನೃಪಾತ್ಮಜೆ ನಿವರ್ತ ಗಚ್ಛಸ್ವನತೆ ಶ್ರಮೋ ಭವೇತ್. ಅಂತೆಯೇ ಆಗಲಿ, ನಿನ್ನ ಮಾವನಿಗೆ ಅವನದೇ ಆದ ರಾಜ್ಯ ಸಿಗಲಿ, ಕಳೆದುಕೊಂಡದ್ದು ಮರಳಿ ಪಡೆಯಲಿ ಅವನು. ಇನ್ನು ಬಹಳ ಕಾಲ ಆಯಿತು, ಹೊರಟು ಬಿಡು ಅಂದ. ಸಾವಿತ್ರಿವಾಚ ಪ್ರಜಾಸ್ತ್ವಯೈತಾ ನಿಯಮೇನ ತಂಜತಾಹ ನಿಯಮ್ಯ ಚೈತಾ ನಯಸೇ ನಿಕಾಮಯ ತತೋ ಯಮತ್ವಂ ತವದೇವ ವಿಶ್ರುತಂ ನಿಬೋಧ ಚೇಮಾಂ ಗಿರಮೀರಿತಾಂ ಮಯಾ. ಅದಕ್ಕೆ ಅವಳು ಹೇಳ್ತಾಳೆ, ನೀನು ಪ್ರತಿಯೊಬ್ಬ ಪ್ರಜೆಗಳ ಆಯುಷ್ಯ ತೀರಿದ ಮೇಲೆ ಅವರನ್ನು ಕರೆದುಕೊಂಡು ಹೋಗ್ತೀಯ, ಅವರನ್ನು ನಿಯಂತ್ರಣ ಮಾಡ್ತೀಯ, ಆದ್ದರಿಂದಾಗಿ ನಿನ್ನನ್ನು ಯಮ ಅಂತ ಕರೀತಾರೆ. ಯಮ ಅಂತಂದರೆ ಅಯಂ ಯಮತೆ, ಉಳಿದವರನ್ನೆಲ್ಲರನ್ನೂ ಕೂಡ ಅವನು ಅವರ ಪುಣ್ಯ ಪಾಪಗಳಿಗೆ ತಕ್ಕಂತೆ ನಿಯಂತ್ರಣ ಮಾಡ್ತಾನೆ, ಆ ಕಾರಣದಿಂದ ಅವನು ಯಮ, ನೀನು ಯಮ. ಆದ್ದರಿಂದಾಗಿ ಇದೊಂದು ನಾನು ಹೇಳ್ತೇನೆ ಕೇಳು. ಅದ್ರೋಹ ಸರ್ವಭೂತೇಚು ಕರ್ಮಣ ಮನತಾ ಗಿರಾ ಅನುಗ್ರಹಶ್ಚದಾನಂಚ ಸತಾಂ ಧರ್ಮ ಸನಾತನಃ. ಯಾರಿಗೂ ದ್ರೋಹ ಮಾಡದೇ ಇರೋದು, ಆಮೇಲೆ ಅನುಗ್ರಹಶ್ಚ ದಾನಂಚ ತಮಗಿಂತ ಚಿಕ್ಕವರನ್ನು ಪ್ರೀತಿಸುವುದು, ಇದು ಅನುಗ್ರಹ, ದಾನ ಇದು ಸಜ್ಜನರ ಧರ್ಮ. ಇದೇ ರೀತಿ ಒಳ್ಳೆಯ ಮನುಷ್ಯರು ಇರ್ತಾರೆ, ಸಂತ ಸ್ವಪ್ಸ್ವೇಷು ಅಮಿತ್ರೇಷು ದಯಾಂ ಪ್ರಾಪ್ತೇಶು ಕುರುವತೆ. ಸಜ್ಜನರು ಅಸಜ್ಜನರು ತಮ್ಮ ಬಳಿ ಬಂದಾಗಲೂ ಕೂಡ ದಯೆಯನ್ನು ಮಾಡ್ತಾರೆ, ಆದ್ದರಿಂದಾಗಿ ಇದು ಸಜ್ಜನರ ಧರ್ಮ, ಅದು ನಿನ್ನಲ್ಲಿದೆ. ಯಮ ಉವಾಚ ಪಿಪಾಸಿ ತಸ್ಯೇವ ಭವೇದ್ಯಥಾಪಯ ತಥಾ ತ್ವಯಾ ವಾಕ್ಯಮಿದಂ ತಮೀರಿತಂ ವಿನಾ ಪುನಃ ಸತ್ಯವತೋಸ್ಯ ಜೀವಿತಂ ವರಂ ಋಣೀಶ್ವೇಹ ಶುಭೇ ಯದಿಚ್ಛಸಿ. ಹಸಿದವನು ಬಾಯಾರಿದವನು ನೀರು ಕೇಳುವಂತೆ ನೀನು ಇನ್ನೂ ನನ್ನನ್ನು ಏನೋ ಕೇಳಬೇಕು ಅಂತ ಇದ್ದೀಯ, ಆದ್ದರಿಂದ ಕೇಳು, ಸತ್ಯವಂತನ ಜೀವನವನ್ನು ಬಿಟ್ಟು ಉಳಿದ ಏನನ್ನು ಬೇಕಾದರೂ ಕೇಳು ಅಂತ. ಯಮನಿಗೆ ಅವನು ಅವಳಿಂದ ಬಹಳ ಪ್ರೀತನಾಗಿದ್ದಾನೆ. ಅವಳು ಏನು ಕೇಳ್ತಾಳೆ ಅಂತನೂ ಗೊತ್ತಿದೆ, ಅವನು ಮರುಳಾಗಿದ್ದಲ್ಲ, ಇದನ್ನು ನೆನ್ಪಿಟ್ಟುಕೊಳ್ಬೇಕು. ನಾವು ಈ ತರಹದ ಕಥೆಗಳನ್ನೆಲ್ಲ ಹೇಳಬೇಕಾದ್ರೆ ವಾಸ್ತವವನ್ನು ಬಿಟ್ಟು ಹೊರಟೋಗ್ತೇವೆ. ಯಮನೂ ಕೂಡ ಹೊಗಳಿಕೆಗೆ ಮರುಳಾಗದೆ ವರವನ್ನು ಕೊಟ್ಟು ಆಮೇಲೆ ಬೆಟ್ಟು ಕಚ್ಚಿಕೊಂಡ ಅಂತ. ನಾವು ನಮ್ಮನ್ನೆಲ್ಲ ಹೊಗಳಿಕೆಯಿಂದ ಮರಳು ಮಾಡಿ ಏನಾದರೂ ಕೇಳ್ತಾರೆ, ಆಮೇಲೆ ಅದು ನಮಗೆ ಅದು ಇಷ್ಟವಾಗಿರಲ್ಲ, ಇಷ್ಟ ಇಲ್ಲದೆ ಅದನ್ನು ಕೊಡಬೇಕಾಗತ್ತೆ. ಒಬ್ಬ ಬಂದು ಭಿಕ್ಷುಕನಾದವ ಒಂದು ದೊಡ್ಡ ಸಮುದ್ರದಲ್ಲಿ ಒಂದು ಲೋಟ ನೀರನ್ನು ತೆಗೆದರೆ ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳಿದ್ರೆ, ನಾವು ಅವನು ಇತ್ತೀಚೆಗೆ ಮಾಡಿದ ಹೊಗಳಿಕೆಯಿಂದ ಒಬ್ಬ ಏನು ತೊಂದರೆ ಆಗಲ್ಲ, ಹಾಗಾದರೆ ನಿಮ್ಮದೊಂದು 100 ರೂಪಾಯಿ ಕೊಟ್ಬಿಡಿ ಅಂತ ಹೇಳಿದ್ರೆ, ಹಾ ನಾವು ಮಾತಾಡಿ ನಾವೇ ಸಿಕ್ಕಿ ಬಿದ್ದೆವು ಅಂತ ಅನ್ನಿಸೋದರ ಹಾಗೆ ಯಮನಿಗನ್ಸಿದ್ದಲ್ಲ. ಸಾವಿತ್ರಿವಾಚ, ಅದರಿಂದಾಗಿ ಅವನು ಗೊತ್ತಿದೆ ಇವಳು ಎಲ್ಲಿ ಯಾವ ರೂಟಲ್ಲಿ ಹೋಗ್ತಾ ಇದ್ದಾಳೆ, ಇವಳು ಮನಸ್ಸು ಹೇಗೆ ಯೋಚನೆ ಮಾಡ್ತಾ ಇದೆ ಅಂತ ಅವನಿಗೆ ಗೊತ್ತಿಲ್ಲದೇ ಇಲ್ಲ.
ಅವನಿಗೆ ಸ್ಫುಟವಾಗಿ ಗೊತ್ತಿದೆ, ಈಗಾಗಲೇ ಅನುಗ್ರಹ ಮಾಡಿಬಿಟ್ಟಿದ್ದಾನನ್ನು. ಹಾಗಾದರೆ ಈ ರೀತಿ ಯಾಕೆ ಮಾಡಬೇಕಾಯಿತು? ಯಾಕೆ ಮಾಡಬೇಕಾಯಿತು ಅಂದರೆ ಜಗತ್ತಿಗೆ ಗೊತ್ತಾಗಬೇಕಲ್ಲ, ಜಪತಪಾದಿಗಳಿಂದ ಆಯುಷ್ಯ ಅನ್ನೋದು ವೃದ್ಧಿಯಾಗತ್ತೆ ಅಂತನ್ನೋದು ಹೇಗೆ ಗೊತ್ತಾಗಬೇಕು? ಮಧ್ಯದಲ್ಲಿರುವ ಕಷ್ಟ ನಷ್ಟಗಳೆಲ್ಲ ಪರಿಹಾರ ಆಗತ್ತೆ ಅಂತ ಹೆಂಗೆ ಗೊತ್ತಾಗಬೇಕು? ಅದಕ್ಕೆ ಇದಾಗಿದ್ದು. 12ನೆಯ ಅಧ್ಯಾಯ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಪಸ್ಸಿನಿಂದ ದೀರ್ಘಾಯುಷ್ಯ ಅಂತ ಹೇಳಿದ್ದಾರೆ. ಆಮೇಲೆ ಸ್ಮೃತಿ ಗ್ರಂಥಗಳಲ್ಲಿಯೂ ಕೂಡ ಋಷಯೋ ದೀರ್ಘ ಸಂಧ್ಯತ್ವಾತ್ ದೀರ್ಘಾಯುಷ್ಯಮವಾಪ್ನುಯುಹು ಅಂತ ಹೇಳಿದ್ದಾರೆ. ಋಷಿಗಳು ದೀರ್ಘಕಾಲ ಸಂಧ್ಯಾ ವಂದನೆ ಮಾಡೋದರಿಂದ ದೀರ್ಘಾಯುಷ್ಯವನ್ನು ಪಡೆದಿದ್ದಾರೆ. ಅಂದರೆ ಅವರ ಬಗೆಗೆ ದೇವತೆಗಳು ಪ್ರೀತರಾಗ್ತಾರೆ, ದೇವರನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳಿ ಅವನನ್ನು ಎಲ್ಲ ಕಡೆಯಿಂದ ರಕ್ಷಣೆ ಮಾಡ್ತಾರೆ ಅಂತ ತಾತ್ಪರ್ಯ ಅಷ್ಟೇ ವಿನಃ ಅವರು ಮರುಳಾದರು ಅಂತ ಅಲ್ಲ. ಅದರಿಂದಾಗಿ ಯಮ ಇವಳ ಆ 3 ದಿವಸದ ಉಪವಾಸದಿಂದಲೇ ಪ್ರೀತನಾಗಿ ಆಗಿದೆ, ಅದರಿಂದಾಗಿ ಒಂದು ಮಾತಿನಲ್ಲಿ ಸಿಕ್ಕಾಕೊಳ್ಳೋದು ಅಂತ ಇಲ್ಲ. ಅಲ್ಲಿ ನಾವೆಲ್ಲ ಏನು ಮಾಡ್ತೇವೆ, ಇದನ್ನು ವೈಭವೀಕರಿಸ್ಲಿಕ್ಕಾಗಿ ಮಾತಿನಿಂದ ಸಿಕ್ಕಾಕೊಂಡ ಅಂತ. ಮಾತಿನಿಂದ ಅವನು ಸಿಕ್ಕಾಕೊಳ್ಳೋಲ್ಲ, ಯಾಕೆ ಸಿಕ್ಕಾಕೋಬೇಕು? ಅವನು ಪದೇ ಪದೇ ಹೇಳ್ತಾ ಇದ್ದಾನೆ, ವಿನಾ ಪುನಃ ಸತ್ಯವತೋಸ್ಯ ಜೀವಿತಂ ವರಂ ಋಣೀಶ್ವೇಹ ಶುಭೇ ಯದಿಚ್ಛಸಿ ಅಂತ. ಸಾವಿತ್ರಿವಾಚ ಮಮಾನಪತ್ಯ ಪೃಥಿವೀಪತಿಪಿತ ಭವೇತ್ ಪುತ್ರ ಶತಂ ತಥೌರತಂ ಕುಲಸ್ಯ ಸಂತಾನ ಕರಂಚ ಯದ್ಭವೇತ್ ತೃತೀಯ ಮೇತದ್ವರ ಯಾಮಿತೇ ವರಂ. ಆಗ ಸಾವಿತ್ರಿ 3ನೇ ವರವನ್ನು ಕೇಳುತ್ತಾಳೆ, ನನ್ನ ಅಪ್ಪ ಅನಪತ್ಯ, ಮಕ್ಕಳಿಲ್ಲದವನಾಗಿದ್ದಾನೆ, ಅವನಿಗೆ 100 ಜನ ಅವನ ಹೊಟ್ಟೆಯಲ್ಲೇ ಮಕ್ಕಳು ಹುಟ್ಟಬೇಕು, ಇದು ನನ್ನ 3ನೆಯವರ, ಅವರೆಲ್ಲರೂ ಕೂಡ ಪೀಳಿಗೆಯನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುವವರಾಗಿರಬೇಕು ಅಂತ. ನಿಮಗೆ ನೆನಪಿರಬಹುದು, ಸಾವಿತ್ರಿ ಅಂದರೆ ಬ್ರಹ್ಮನ ಧರ್ಮಪತ್ನಿ ಸರಸ್ವತಿ, ನಿನಗೆ ಒಂದು ಹೆಣ್ಣುಮಗು ಆಗತ್ತೆ ಅಂತ ಅಶ್ವಪತಿಗೆ ವರ ಕೊಟ್ಟಾದ ಮೇಲೆ ನಿನಗೆ 100 ಜನ ಮಕ್ಕಳು ಆಗತ್ತೆ, ಆದರೆ ಈಗ ಅಲ್ಲ, ಯಾವಾಗ ಅಂತ ಕೇಳಬೇಡ, ಇನ್ನು ಬೇರೆ ಮಾತು ಆಡಲೇಬೇಡ ಅಂತ ಕೂಡಲೇ ಕಣ್ಮರೆಯಾಗಿದ್ದನ್ನು ನಾನು ನೆನಪಿಸಿಕೊಳ್ಳಿ ಅಂತ ಹೇಳ್ತೇನೆ. ಅದರಂತೆ ಅದು ಈಗ ಸಿದ್ಧಿಯಾಯಿತು. ಅಂದರೆ ಸಾವಿತ್ರಿ ಹೇಳಿದ್ಲು, ಇದು ಅಂದರೆ ಸಾವಿತ್ರಿ ಅಂದರೆ ಬ್ರಹ್ಮನ ಹೆಂಡತಿ ಸರಸ್ವತಿ ಅಶ್ವಪತಿಗೆ ವರ ಕೊಟ್ಟಾಗಿತ್ತು, ಅದನ್ನು ಇವನು ರಿನ್ಯೂವಲ್ ಮಾಡ್ದ. ಯಾರು? ಯಮ. ಕುಲಸ್ಯ ಸಂತಾನ ಕರಂ ಸುವರ್ಚಸಂ ಶತಂ ಸುತಾನಾಂ ಪಿತುರಸ್ತು ತೇ ಶಭೇ ಕೃತೇನ ಕಾಮೇನ ನರಾಧಿಪಾತ್ಮಜೇ ನಿವರ್ತ ದೂರಂ ಹಿ ಪಥಸ್ತ್ವಮಾಗತ. ಅದಕ್ಕೆ ಯಮ ಹೇಳ್ದ, ಆಯಿತು 100 ಜನ ಮಕ್ಕಳು ನಿನಗೆ ಹುಟ್ಟಲಿ, ಬಯಕೆ ಆಯ್ತಲ್ಲ, ಬಹಳ ದೂರ ಬಂದಿದ್ದೀಯ, ಮರಳಿ ಹೋಗು ಅಂದ. ಸಾವಿತ್ರಿವಾಚ ನ ದೂರಮೇ ತನ್ ಮಮ ಭರ್ತೃತನ್ನಿಧೌ ಮನೋಹಿಮೇ ದೂರತರಂ ಪ್ರಧಾವತಿ ಅಥೌ ರಜನ್ನೇವ ಗಿರಂ ತಮುದ್ಯತಾಂ ಮಯೋಚ್ಯಮಾನಾಂ ಶೃಣುಭೂಯ ಏವಚ. ಅದಕ್ಕೆ ಅವಳು ಹೇಳಿದು, ಬಾಳ ಗೆಳೆಯನ ಸನ್ನಿಧಾನದಲ್ಲಿ, ನಿನ್ನಂತಹ ಹಿರಿಯರ ಸನ್ನಿಧಾನದಲ್ಲಿ ದೂರವನ್ನು ಕ್ರಮಿಸಿದ ಆಯಾಸ ಇರ್ತದ, ಆದ್ದರಿಂದಾಗಿ ನಾನು ಹೇಳುವ ಮಾತನ್ನು ಕೇಳು. ವಿವಸ್ವತಸ್ತ್ವಂ ತನಯ ಪ್ರತಾಪವಾನ್ ತಥೋ ಹಿ ವೈವಸ್ವತ ಉಚ್ಯತೆ ಬುಧೈಹಿ. ನೀನು ವಿವಸ್ವಾನ್ ಅನ್ನುವ ಸೂರ್ಯನ ಮಗ, ಆದ್ದರಿಂದಾಗಿ ನಿನ್ನನ್ನು ವೈವಸ್ವತ ಅಂತ ಕರೀತಾರೆ. ಸಮೇನ ಧರ್ಮೇಣ ಚರಂತಿ ತಾ ಪ್ರಜಾ ತತಸ್ತವೇಹೇಶ್ವರ ಧರ್ಮರಾಜತ. ಎಲ್ಲರಿಗೂ ಸಮಾನವಾಗಿ ನೀನು ನಡೆದುಕೊಳ್ಳುತ್ತೀಯ, ಸಜ್ಜನರಿದ್ದರೆ ಅವರು ಧರ್ಮ ಮಾಡಿದರೆ ಅವರಿಗೆ ಸುಖವನ್ನು ನೀಡ್ತೀಯ, ಅವರು ಅಧರ್ಮ ಮಾಡಿದರೆ ಅವರಿಗೆ ದುಃಖವನ್ನು ನೀಡ್ತೀಯ. ಈ ನೇರವಾದ ಧರ್ಮ ನಿನ್ನಲ್ಲಿದೆ, ಆದ್ದರಿಂದಾಗಿ ನಿನ್ನನ್ನು ಧರ್ಮರಾಜ ಅಂತ ಕರೀತಾರೆ. ಆತ್ಮನ್ಯಪಿ ನ ವಿಶ್ವಾಸ ತಥಾ ಭವತಿ ಸತ್ಸುಯ ತಸ್ಮಾತ್ ಸತ್ಸು ವಿಶೇಷೇಣ ಸರ್ವ ಪ್ರಣಯಮಿಚ್ಛತಿ. ಜ್ಞಾನಿಗಳು ನಿನ್ನನ್ನು ಉತ್ಕಟವಾಗಿ ಪ್ರೀತಿಸ್ತಾರೆ, ತಮಗಿಂತ ಜಾಸ್ತಿ ನಿನ್ನನ್ನು ಪ್ರೀತಿಸ್ತಾರೆ. ಯಾಕೆ ಅಂತಂದರೆ ನಾವು ತಪ್ಪಿದರೂ ಅವನು ತಪ್ಪಲ್ಲ, ಯಮ ತಪ್ಪಲ್ಲ ಅಂತ ಸಜ್ಜನರು ಪ್ರೀತಿಸುತ್ತಾರೆ. ಯಮನನ್ನು ಗೇಲಿ ಮಾಡುವವರು ಯಾರು ಗೊತ್ತಾಯ್ತಲ್ಲ,
ಅವರಿಗೆ ಆಳವಾದ ಧಾರ್ಮಿಕ ಪ್ರಜ್ಞೆ ಇರುವುದಿಲ್ಲ. ಮನದೊಳಗಿನ ಶುದ್ಧಿಯ ಬಗ್ಗೆ ಐಡಿಯಾ ಇರೋಲ್ಲ. ಅಂಥವ್ರು ಯಮನ ಬಗ್ಗೆ ತಮಾಷೆ ಮಾಡ್ತಾರೆ. ಇಲ್ಲಿ ನೋಡಿ, ಆತ್ಮನ್ಯಪಿನ ವಿಶ್ವಾಸ ತಥಾ ಭವತಿ ಸತ್ಸುಯ. ಸಜ್ಜನರಲ್ಲಿ ಮೂಡುವ ವಿಶ್ವಾಸ ನಮ್ಮಲ್ಲಿ ಮೂಡುವ ವಿಶ್ವಾಸಕ್ಕಿಂತ ದೊಡ್ಡದು. ನಮಗಿಂತ ಅವರು ಸರಿಯಾಗಿರ್ತಾರೆ ಅಂತ ನಮಗೆ ಭರವಸೆ ಇರುತ್ತೆ ಅಲ್ವಾ. ನಾವು ತಪ್ಪಬಹುದು, ಯಮ ತಪ್ಪಲ್ಲ. ನಾವೇ ಮಾಡಿದ ಒಳ್ಳೆಯ ಕೆಲಸವನ್ನು ಮರೆಯಬಹುದು, ಆದರೆ ಯಮ ಮರೆಯಲ್ಲ. ನಾವು ಮಾಡಿದ ಕೆಟ್ಟ ಕೆಲಸವನ್ನು ಮರೆಯಬಹುದು, ಆದರೆ ಯಮ ಮರೆಯಲ್ಲ ಅಂತ ದೃಢವಾದ ವಿಶ್ವಾಸ ಇರುತ್ತೆ. ಸೌಹೃದಾತ್ ಸರ್ವಭೂತಾನಾಂ ವಿಶ್ವಾಸೋ ನಾಮ ಜಾಯತೆ ತಸ್ಮಾತ್ ಸತ್ಸು ವಿಶೇಷೇಣ ವಿಶ್ವಾಸಂ ಕುರುತೇ ಜನಃ. ಒಬ್ಬ ಸಜ್ಜನರಲ್ಲಿ ಯಾಕೆ ವಿಶ್ವಾಸ ಇಡ್ತಾನೆ? ಅವರಿಗೆ ಒಳ್ಳೆ ಹೃದಯ ಇದೆ. ಹೃದಯ ಅಂದ್ರೇನು? ಮನಸ್ಸಿನ ಸೂಕ್ಷ್ಮತೆಯಿಂದಾಗಿ ಅವರು ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎಲ್ಲ ಗ್ರಹಿಸಿರ್ತಾರೆ, ನಮ್ಮ ತಪ್ಪನ್ನು ತಿದ್ದುತ್ತಾರೆ, ಒಳಿತನ್ನು ತಿಳಿ ಹೇಳ್ತಾರೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಸಜ್ಜನರಲ್ಲಿ ವಿಶ್ವಾಸ ಇಡ್ತಾರೆ. ವಿಶೇಷತಃ ಭಗವದ್ಭಕ್ತರಲ್ಲಿ ಒಬ್ಬ ಸಜ್ಜನ ಭರವಸೆ ಇಡ್ತಾನೆ. ಯಾಕೆಂದರೆ ಅವರು ತಪ್ಪಿದ್ದಲ್ಲಿ ತಿದ್ದುತ್ತಾರೆ, ಸರಿ ಇದ್ದಲ್ಲಿ ಮುನ್ನಡೆಸ್ತಾರೆ. ಅಂತಹ ಸಜ್ಜನ ನೀನು. ಹೀಗಾಗಿ ಸಜ್ಜನರಲ್ಲಿ ಅಗ್ರಗಣ್ಯನಾದ ನಿನ್ನಲ್ಲಿ ನನ್ನ ವಿಶ್ವಾಸ ಇದೆ. ಯಮೌವಾಚ ಉದಾಹೃತಂತೆ ವಚನಂ ಯದಂಗನೇ ಚುಭೇ ನತಾದೃಕ್ತ್ವದೃತೇ ಚೃತಮ್ಮಯ ಅನೇನ ತುಷ್ಟೋಸ್ಮಿ ವಿನಾಶ್ಯ ಜೀವಿತಂ ವರಂ ಚತುರ್ಥಂ ವರ ಯಸ್ವ ಗಚ್ಚ. ಆಯಿತು, ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀ, ಸಜ್ಜನರಲ್ಲಿ ಯಾಕೆ ಪ್ರೀತಿಸಬೇಕು ಅಂತ ಇನ್ನೊಬ್ಬರು ಈ ರೀತಿ ಹೇಳಿದ್ದನ್ನು ನಾನು ಕೇಳಲಿಲ್ಲ. ಸಜ್ಜನರ ಸಂಘ ಯಾಕೆ ಒಳ್ಳೆಯದು? ಸಂತ ಸಂಘಸ್ಯ ಭೂಚಣಮ್ಮಂತ ಮಧ್ವರು ಹೇಳಿದ್ದಲ್ವೇ, ಎಲ್ಲರೂ ಇದನ್ನು ಒಪ್ಪಿದ್ದಾರೆ. ಸಂಘ ಮಾಡೋದೇ ಆದರೆ ಸಜ್ಜನರಲ್ಲಿ ಮಾಡಿ. ಪ್ರೀತಿಸದೇ ಇರಲಿಕ್ಕೆ ಆಗೋದೇ ಇಲ್ಲ. ಯಾರನ್ನೋ ಒಬ್ಬರನ್ನ ಜಗತ್ತಿನಲ್ಲಿ ಪ್ರೀತಿಸಲೇಬೇಕು. ಪ್ರೀತಿಸೋದೇ ಆದರೆ ಸಜ್ಜನರನ್ನು ಪ್ರೀತಿಸಿ. ಅದರಿಂದಾಗೆ ಅಚ್ಯುತ ಪ್ರಜ್ಞರು ಉದ್ಧಾರ ಆಗಿದ್ದು. ಅದರಿಂದಾಗಿ ಒಳ್ಳೆ ಮಾತನ್ನು ಹೇಳಿದ್ಯಾ, ಸಜ್ಜನರನ್ನು ಯಾಕೆ ಎಲ್ಲರೂ ಪ್ರೀತಿಸ್ತಾರೆ, ಸಜ್ಜನರಲ್ಲಿ ಬೇರೆಯವರಿಗೆ ಇರುವ ಭರವಸೆ ಏನು ಅನ್ನೋದನ್ನು ನೀನು ಚೆನ್ನಾಗಿ ಹೇಳಿದ್ದೀಯಾ, ನಾಲ್ಕನೇ ವರ ಕೊಡ್ತೇನೆ ಕೇಳು. ಆದರೆ ಸತ್ಯವಂತನ ಜೀವನವನ್ನು ಬಿಟ್ಟು. ಸಾವಿತ್ರಿವಾಚ ಮಮಾತ್ಮಜಂ ಸತ್ಯವತಸ್ತಥೌರತಂ ಭವೇ ದುಬಾಭ್ಯಾಮಿ ಹಯತ್ ಕುಲೋದ್ವಹಂ ಶತಂ ಸುತಾನಾಂ ಬಲವೀರ್ಯಶಾಲಿನಾಂ ಇದಂ ಚತುರ್ಥಂ ಋಣಯಾಮಿತೇ ವರಯಾಮಿತೇ ವರಂ. ಸತ್ಯವಂತನಿಂದ ಮಗ ಹುಟ್ಟಬೇಕು. ಎಷ್ಟು ಜನ? 100 ಜನ ಮಕ್ಕಳು ಹುಟ್ಟಬೇಕು. ಅವರೆಲ್ಲರೂ ಕೂಡ ಧರ್ಮದಲ್ಲಿ ನೆಲೆಗೊಳ್ಳಬೇಕು, ಬಲ ಪರಾಕ್ರಮಗಳು ಇರಬೇಕು. ಇದು ನಾಲ್ಕನೇ ವರ ಕೇಳ್ತಾ ಇರೋದು. ಯಮ ಹೇಳ್ತಾನೆ, ಶತಂ ಸುತಾನಾಂ ಬಲವೀರ್ಯಚಾಲಿನಾಂ ಭವಿಷ್ಯತಿ ಪ್ರೀತಿಕರಂ ತವಾಬಲೆ ಪರಿಶ್ರಮಸ್ತೇ ನ ಭವೇ ನೃಪಾತ್ಮಜೇ ನಿವರ್ತ ದೂರಂ ಹಿ ಪಥಸ್ತ್ವಮಾಗತ. ಆಯಿತು, ಅಂತೆಯೇ ಆಗಲಿ. 100 ಜನ ಮಕ್ಕಳು ನಿನಗೆ ಹುಟ್ಟಲಿ, ಬಹಳ ದೂರ ಬಂದ್ಬಿಟ್ಟಿದ್ದೀಯಾ, ಹಿಂದೆ ಸಾಗು ಅಂದ. ಸಾವಿತ್ರಿವಾಚ ಸತಾಂ ಸದಾ ಶಾಶ್ವತ ಧರ್ಮ ವೃತ್ತಿ ಸಂತೋ ನಸೀದಂತಿ ನಚವ್ಯಥಂತಿ ಸತಾಂ ಸದ್ಭಿರ್ನಾ ಫಲ ಸಂಗಮೋಸ್ತಿ ಸದ್ಭ್ಯೋ ಭಯಂ ನಾನು ವರ್ತಂತಿ ಸಂತಃ. ಸತಾಂ ಸದಾ ಶಾಶ್ವತ ಧರ್ಮ ವೃತ್ತಿ. ಸಜ್ಜನರು ಯಾವಾಗಲೂ ಧರ್ಮದಲ್ಲಿ ಇರ್ತಾರೆ. ಯಾವ ಧರ್ಮ? ಶಾಶ್ವತ ಧರ್ಮ. ಶಾಶ್ವತ ಅಂತಂದರೆ ಪರಮಾತ್ಮ, ಯಾವಾಗಲೂ ಅವಿಕಾರವಾಗಿ ಇರುವವನು, ಶಾಶ್ವತ ಸ್ಥಿರ ಅಂತ ಹೇಳ್ತೇವೆ ವಿಷ್ಣು ಸಹಸ್ರನಾಮದಲ್ಲಿ. ಶಾಶ್ವತ ಸ್ಥಾಣು, ಶಾಶ್ವತ ಅಂದರೆ ಪರಮಾತ್ಮ. ಅವನ ಧರ್ಮದಲ್ಲಿ ರತರಾಗಿರುವವರು ಸಜ್ಜನರು. ಯಾಕೆಂದರೆ ಇನ್ಯಾವುದು ಕೂಡ ಶಾಶ್ವತ ಧರ್ಮ ಅಲ್ಲ. ಕಾನೂನನ್ನು ಧರ್ಮ ಅಂತ ಹೇಳಿ ಬರೋಲ್ಲ, ಯಾಕೆಂದರೆ ಅದು ಶಾಶ್ವತವಾಗಿರಲ್ಲ, ಕಾಲಕಾಲಕ್ಕೆ ಬದಲಾಗತ್ತೆ. ಆದ್ದರಿಂದಾಗಿ ಶಾಶ್ವತ ಧರ್ಮ ವೃತ್ತಿಯೇ ಸಜ್ಜನರ ಭೂಷಣ. ಸಜ್ಜನರು ಇರ್ತಾರೆ, ಸಜ್ಜನರು ಅದರಿಂದ ನಸೀದಂತೆ ನತವ್ಯಥಂತೆ ದುಃಖ ಪಡೋದಿಲ್ಲ, ಗೊಂದಲಕ್ಕೊಳಗಾಗೋದಿಲ್ಲ. ಸಜ್ಜನರು ಸಜ್ಜನರ ಜೊತೆಗೆ ಮಾಡಿದ ಸಂಗಮ ಯಾವತ್ತೂ ನಿಷ್ಫಲ ಆಗಲ್ಲ.
ಸಜ್ಜನರಿಗೆ ಯಾವತ್ತೂ ಭಯ ಇಲ್ಲ, ಸಜ್ಜನರಿಗೂ ಭಯ ಇಲ್ಲ, ದುರ್ಜನರಿಗಂತೂ ಇಲ್ಲವೇ ಇಲ್ಲ ಭಯ. ಸಂತೋ ಹಿ ಸತ್ಯೇನ ನಯಂತಿ ಸೂರ್ಯಂ, ಸಂತೋ ಭೂಮಿಂ ತಪಸಾ ಧಾರಯಂತಿ, ಸಂತೋ ಗತಿರ್ಭೂತ ಭವ್ಯಶ್ಚ ರಾಜನ್ ಸತಾಂ ಮಧ್ಯೇನಾವತೀದಂತಿ ಸಂತಃ. ಸಜ್ಜನರಾಗಿರುವ ದೇವತೆಗಳು ಸೂರ್ಯನ ಪಥವನ್ನು ನಿರ್ಮಾಣ ಮಾಡ್ತಾರೆ, ಸಜ್ಜನರಾಗಿರುವ ದೇವತೆಗಳು ಈ ಭೂಮಿಯನ್ನು ಕಾಲಕಾಲಕ್ಕೆ ಮಳೆ ಬೆಳೆ ಮೊದಲಾದವುಗಳಿಂದ ರಕ್ಷಿಸುತ್ತಾರೆ. ಸಜ್ಜನರ ದಾರಿ ಸಜ್ಜನರಿಗಾಗಿ ತೆರೆದಿರ್ತದೆ. ಆದ್ದರಿಂದಾಗಿ ಸತಾಂ ಮಧ್ಯೆ ನಾವಸೀದಂತಿ ಸಂತಃ, ಸಜ್ಜನರ ನಡುವೆ ಸಜ್ಜನರು ನಾಶವಾಗುವುದಿಲ್ಲ. ಆರ್ಯಜುಷ್ಟಮಿದಂ ವೃತ್ತಮಿತಿ ವಿಜ್ಞಾಯ ಶಾಶ್ವತಂ ಸಂತ ಪರಾರ್ಥಂ ಕುರುವಾಣ ನಾವೇಕ್ಷಂತಿ ಪ್ರತಿಕ್ರಿಯಾ. ಸಜ್ಜನರು ಬೇರೆಯವರಿಗಾಗಿ ಇರ್ತಾರೆ, ಬೇರೊಬ್ಬರಿಗೆ ಉಪಕಾರ ಮಾಡಿದರೆ ಪ್ರತಿಕ್ರಿಯೆಯನ್ನು ನೋಡೋದಿಲ್ಲ. ನಚ ಪ್ರಸಾದ ಸತ್ಪುರುಚೇಚು ಮೋಘೋ ನಚಾಪ್ಯರ್ಥೋ ನಶ್ಚತಿ ನಾಪಿಮಾನ ಯಸ್ಮಾದೇತನ್ಯತಂ ಸತ್ಸು ನಿತ್ಯಂ ತಸ್ಮಾತ್ ಸಂತೋ ರಕ್ಷಿತಾರೋ ಭವಂತಿ. ಸತ್ಪುರುಷರಲ್ಲಿ ಒಲುಮೆ ಎನ್ನುವುದು ವ್ಯರ್ಥ ಆಗುವುದಿಲ್ಲ. ನಚಾಪ್ಯರ್ಥೋ ನಶ್ಚತಿನಾಪಿಮಾನ ಸಜ್ಜನರಲ್ಲಿ ಗೌರವ ಅಂತನ್ನೋದು ನಾಶ ಆಗೋದಿಲ್ಲ. ಆದ್ದರಿಂದಾಗಿ ಸಜ್ಜನರು ಸಜ್ಜನರನ್ನು ರಕ್ಷಿಸಬೇಕಲ್ವಾ ಅಂತ ಅವಳು ಕೇಳುತ್ತಾಳೆ. ಇಷ್ಟು ಹೇಳಿದ ಮೇಲೆ ಯಮ ಹೇಳ್ತಾನೆ, ಯಥಾ ಯಥಾ ಭಾಚಸಿ ಧರ್ಮ ಸಂಹಿತಂ ಮನೋನುಕೂಲಂ ಸುಪದಂ ಮಹಾರ್ಥವತ್ ತಥಾ ತಥಾ ಮೇ ತ್ವಯಿ ಭಕ್ತಿರುತ್ತಮ ವರಂ ಋಣೀಶ್ವ ಅಪ್ರತಿಮಂ ಪತಿವ್ರತೇ. ನೀನು ಹೇಗೆಲ್ಲ ಹೇಳ್ತಾ ಇದ್ದಿ ಆಗೆಲ್ಲ ನನ್ನ ಮನಸ್ಸು ತುಂಬಿ ಬರ್ತಾ ಇದೆ, ಇನ್ನೊಂದು ವರವನ್ನು ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಸಾವಿತ್ರಿ ಏನು ವರವನ್ನು ಕೇಳ್ತಾಳೆ ಅಂತನ್ನೋದನ್ನು ನಾವು ಮುಂದಿನ ವಾರ ನೋಡೋಣ. ಅದರಲ್ಲಿ ಒಂದು ಮಾತು, ಸಾವಿತ್ರಿಯ ಬೇಡಿಕೆಯನ್ನು ನಾನು ಈಡೇರಿಸಲೇಬೇಕು ಅಂತಿದ್ದರೆ ಸತ್ಯವಂತನನ್ನು ಕೊಡಲೇಬೇಕು ಅಂತನ್ನುವ ಅನಿವಾರ್ಯ ಯಮನಿಗೆ ಇಲ್ಲ. ನೆನಪಿಡಿ, ವಿಷಿತಾಶ್ವ ಅಂತ ಹೇಳಿ ಒಬ್ಬ ರಾಜ ಇದ್ದ, ಅವನು ಶವವಾಗಿ ಬಿದ್ದಿದ್ದ. ಭದ್ರ ಅಂತನ್ನುವವಳು ಮಗ ಬೇಕೇ ಬೇಕು ಅಂತಂದಾಗ ದೇವತೆಗಳು ಹೇಳಿದರು, ಆ ಶವದಲ್ಲಿಯೇ ರೇತಸ್ಸನ್ನು ಉಂಟು ಮಾಡುತ್ತೇವೆ, ನಿನಗೆ ಅದರಿಂದ ಸಂತಾನೋತ್ಪತ್ತಿ ಆಗತ್ತೆ, ಆ ಸಂದರ್ಭದಲ್ಲಿ ಮಾತ್ರ ಮಗು ಇರುತ್ತೆ, ಆ ಸಂದರ್ಭದಲ್ಲಿ ಮಾತ್ರ ಜೀವ ಇರುತ್ತೆ, ಸಾರಿ ವಿಷಿತಾಶ್ವನಲ್ಲಿ ಜೀವ ಬರುತ್ತೆ ಅಂತ ಹೇಳಿದರು. ಆ ಟೈಮಿಗೆ ಒಂದು ಅಬ್ಬಬ್ಬ ಅಂದರೆ ಒಂದು 5 ನಿಮಿಷ ಆ ದೇಹದಲ್ಲಿ ಜೀವವನ್ನು ನೆಲೆಗೊಳಿಸಿ ನಿನ್ನಲ್ಲಿ ಮಕ್ಕಳಾಗುವಂತೆ ನಾವು ಮಾಡ್ತೇವೆ ಅಂತ ಹೇಳಿದರು ದೇವತೆಗಳು ಅಂತ ಮಹಾಭಾರತದ ಆದಿಪರ್ವದಲ್ಲೇ ಬರುತ್ತೆ. ಅದರಿಂದಾಗಿ ಯಮ ಅದನ್ನೇ ಇಲ್ಲಿ ಅಪ್ಲೈ ಮಾಡಬಹುದಿತ್ತು. ಹೀಗಾಗಿ ಯಮನ ಪ್ರೀತಿಯೇ ವಿನಃ ಯಮ ಮೋಸ ಹೋಗಿದ್ದಲ್ಲ, ಮರುಳಾಗಿದ್ದಲ್ಲ. ಮತ್ತು ಸಾವಿತ್ರಿಗೂ ಆ ಭಾವನೆ ಇರಲಿಲ್ಲ, ಅವಳು ಹೃದಯ ತೆರೆದು ಮಾತಾಡಿದ್ದು, ಏನೋ ಯಾಮಾರಿಸಿ ಬಿಡ್ತೇನೆ ಯಮನನ್ನು ಅಂತ ಸಾವಿತ್ರಿಗಿರಲಿಲ್ಲ. ನಾವ್ಯಾಕೆ ಹಾಕಿ ತಿಳ್ಕೋಬೇಕು? ಉಳಿದದ್ದು ನಾವು ಮುಂದಿನ ವಾರ ನೋಡಿ ಮುಂದೆ ಹೋಗೋಣ. ಮುಂದಿನ ವಾರ ಸಾವಿತ್ರಿಯ ಕಥೆ ಮುಗಿದು ಮತ್ತೆ ಮುಂದುವರಿಯುತ್ತೇವೆ. ಅಲ್ಲಿಯ ತನಕ ಈ ಚಿಂತನೆಯಿಂದ ದೇವರು ಪ್ರೀತನಾಗಲಿ ಅಂತ ನಾವೆಲ್ಲರೂ ಬೇಡಿಕೊಳ್ಳೋಣ. ಕೃಷ್ಣಾರ್ಪಣಮಸ್ತು. ಸಾವಿತ್ರಿ ಸತ್ಯವಂತ ಏನು ಹೇಗೆ ಬದುಕಿದರೋ ಹಾಗೆ ಎಲ್ಲ ಸಜ್ಜನರು ಸಾವಿತ್ರಿಯಿಂದ, ಸಾವಿತ್ರಿಯ ತರಹದ ಬುದ್ಧಿಯಿಂದ ಸತ್ಯವಂತನಂತೆ ಜೀವ ಉಳಿಸಿಕೊಳ್ಳಿ. ಯಾರು ಹುಟ್ಟಿಸಿದ ನಾಸ್ತಿಕರು ಹರಡುವ ಮೂರ್ಖರು ಅವರು ಮಾತ್ರ ಯಮನ ವಶರಾಗಲಿ ಅಂತ ಈ ಸಾವಿತ್ರಿಯ ಚಿಂತನೆ, ಯಮಲೋಕದಿಂದ ಮರಳಿ ಬರುವಿಕೆ ಅಂತನ್ನುವ ಚಿಂತನೆಯನ್ನು ದೇವರಿಗೆ ಸಮರ್ಪಿಸೋಣ, ಅಂತೆಯೇ ಪ್ರಾರ್ಥಿಸೋಣ. ಕೃಷ್ಣಾರ್ಪಣಮಸ್ತು.